ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಅಂದಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂಜಾರಮದ್ದನಹಳ್ಳಿ, ಕರಿಕ್ಯಾತನಹಳ್ಳಿ, ಕಲ್ಲಹಳ್ಳಿ, ರಾಗಿಲಹಳ್ಳಿ, ಸೀಗಲಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಭಾಗಗಳಲ್ಲಿ ಸೋಮವಾರ ಬೀಸಿದ ಬಿರುಗಾಳಿ ಹಾಗೂ ಭಾರಿ ಮಳೆಗೆ ವಾಸದ ಮನೆಗಳು ಸೇರಿದಂತೆ ತೆಂಗು, ಅಡಿಕೆ, ಮಾವಿನ ಬೆಳೆಗಳು ನಾಶಗೊಂಡು 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದ ಸ್ಥಳಕ್ಕೆ ಶಾಸಕ ಬಿ ಸತ್ಯನಾರಾಯಣರವರು ಭೇಟಿ ನೀಡಿದ್ದರು. ವೀಕ್ಷಕರೇ, ಈಗ ನಾವು ಬಪ್ನೋಡೆ ಅಂದರೆ ಶಿರಾ ತಾಲೂಕು ಕಸಬಾ ಹೋಬಳಿ ಮದ್ಲೂರು ಪಂಚಾಯಿತಿ ಇಲ್ಲಿರೋ ಒಬ್ಬರು ತೋಟಕ್ಕೆ ಬಂದಿದ್ದೀವಿ. ನೋಡಿ, ಬಿರುಗಾಳಿಯಿಂದ ಸಾಲು ಸಾಲವಾಗಿ ಮರ ಅರ್ಧಕ್ಕೆ ಕಟ್ ಮಾಡಿ ಅಡಿಕೆ ಮರಗಳು ಫಸ್ಲಿಗೆ ಬಂದಿರೋ ಅಡಿಕೆ ಮರಗಳು ಬಿದ್ದಿವೆ. ನೋಡ್ತಾ ಇದ್ದೀರಲ್ಲ, ಫಸ್ಲು ಬಿಡೋ ಅಂಥ ಮರಗಳು ನೋಡಿ, ಈಗ ಸಾಲು ಸಾಲಾಗಿ ಬಿದ್ದಿದ್ದಾವೆ ನೋಡಿ. ಫಸ್ಲಿಗೆ ಬಂದಿರೋ ಮರಗಳು ಗಾಳಿ ರಭಸಕ್ಕೆ ಧರೆಗಳಿದೆ. 20 ವರ್ಷಗಳಿಂದ ಸಾಕಿರೋ ಮರಗಳು ಮುಂದೆ ಸಾಕುತ್ತೆ, ನಮ್ಮ ಮಕ್ಕಳಿಗೆ ಒಂದು ಬದುಕನ್ನು ಕೊಡುತ್ತೆ ಅಂತ ರೈತ ನಂಬಿಕೊಂಡು ಬೆಳೆದಿರೋ ಮರಗಳು ಇವತ್ತು ಧರೆಗಳಿದು ರೈತ ಸಂಕಷ್ಟದಲ್ಲಿದ್ದಾನೆ. ಮೊದಲೇ ಕೊರೋನಾದಿಂದ ತುಂಬ ಸಂಕಷ್ಟದಲ್ಲಿದ್ದ ರೈತ ಮತ್ತೆ ಈ ರೀತಿ ಬಿರುಗಾಳಿಗೆ ಸಿಲುಕಿ ಮತ್ತೆ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ನೋಡ್ತಾರೆ ಹೇಗೆ ಫಸ್ಲಿಗೆ ಬಂದಿರೋ ಮರಗಳು ಫಸ್ಲು ಬಂದಿರೋ ಮರಗಳು ಹಾಳಾಗ್ತಾ ಇದ್ದಾವೆ. ಎಂಥವ್ರಿಗಾದರೂ ಕಣ್ಣಲ್ಲಿ ನೀರು ಬರುತ್ತೆ ಆ ತರಹ ಒಂದು ಬಿರುಗಾಳಿ ಈ ಒಂದು ರೈತನ ಬದುಕಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ತೋಟದಲ್ಲಿ ನೋಡಿ ಎಲ್ಲ ಮಧ್ಯದಲ್ಲೇ ಕಂಡು ಇಡೀ ತೋಟದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮರಗಳಿದ್ದಾವೋ ಅಷ್ಟು ಮರಗಳಲ್ಲಿ ಮ್ಯಾಕ್ಸಿಮಮ್ ಒಂದು 60-70% ಮರಗಳು ಬಿದ್ದೋಗಿದ್ದಾವೆ ಬಿರುಗಾಳಿಗೆ ಸಿಲುಕಿ. ಈ ಕೂಡಲೇ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿಯವರು ಇಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಇಲ್ಲ ರೈತನಿಗೆ ಆಗಿರೋ ಅನಾಹುತದ ಬಗ್ಗೆ ಪರಿಶೀಲಿಸಿ ಅವ್ರಿಗೆ ಏನಾದರೂ ನೆರವು ಮಾಡಿದ್ರೆ ಅನುಕೂಲ ಆಗುತ್ತೆ. ಇದು ಬಪ್ಪನಾಡು ಗ್ರಾಮದಲ್ಲಿ ಇರೋ ಒಂದು ತೋಟದ ಈಗಿನ ಸ್ಥಿತಿ. ನಾವಿಷ್ಟು ಕಡೆ ಭೇಟಿ ಕೊಟ್ವಿ, ಇಷ್ಟರಲ್ಲಿ ಭಾಳ ಲಾಸ್ ಆಗಿರೋದಂದರೆ ಇದೇ ಒಂದು ತೋಟ ಇದು ನೋಡಿ. ಅಲ್ಲ, ಆ ತೋಟದಲ್ಲಿ 2 ಮರ ಬಿದ್ದಿದ್ದಾವೆ, ಬಟ್ ಈ ತೋಟದಲ್ಲಿ ನೋಡಿ ಈಗ ಈ ಒಂದು ಅಡಿಕೆ ಮರ ಬಾಗ್ಬಿಟ್ಟಿದೆ. ಇನ್ನು ಇದು ಇನ್ನು ಯಾವುದೇ ಒಂದು ಪ್ರಯೋಜನಕ್ಕೆ ಬರಲ್ಲ, ಇದು ಮುಗೀತು, ಇದು ಒಣಗೋಗುತ್ತಿದೆ. ಬಿರುಗಾಳಿ ರಭಸಕ್ಕೆ ಬಾಗಿರೋದಿದು ನೋಡಿ. ಆ ತೋಟದಲ್ಲಿ ಒಂದು 2-3 ಮರ ಬಿದ್ದಿದ್ದಾವೆ, ಬಟ್ ಈ ತೋಟ ಮ್ಯಾಕ್ಸಿಮಮ್ 60% ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ 2-4-5 ಮರಗಳು ಆ ತೋಟದಲ್ಲಿ ಬಿದ್ದಿದೆ ನೋಡಿ. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಅರಿಯಜಿನಹಳ್ಳಿ ಅಲ್ವಾ, ಅರಿಯಜಿನಹಳ್ಳಿಯೇ ಸೇರುತ್ತೆ ಇದನ್ನು. ಇಲ್ಲೊಂದು ಪಾಲಿ ಹೌಸ್ ಇದೆ, ಈ ಪಾಲಿ ಹೌಸ್ ಸಂಪೂರ್ಣ ಬಿರುಗಾಳಿಗೆ ನಾಶ ಆಗಿದೆ. ನೋಡ್ತಾ ಇದ್ದೀರಾ, 25 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರೋ ಈ ಪಾಲಿ ಹೌಸ್ 3 ವರ್ಷದ ಹಿಂದೆ ನೋಡಿ ಸಂಪೂರ್ಣ ಪಾಲಿ ಹೌಸ್ ಬಿರುಗಾಳಿಗೆ ಹಾಳಾಗಿದೆ. ಸರ್, ಎಷ್ಟು ವರ್ಷ ಆಯ್ತು ಇದು ನಿರ್ಮಿಸಿ? 3 ವರ್ಷ. ಏನು ಬೆಳೀತಾ ಇದ್ರಿ ಸರ್ ಇದರಲ್ಲಿ? ಮೆಡಿಷನ್ ಸೌತೆ ಮತ್ತು ಕ್ಯಾಪ್ಸಿಕಮು. ಹಾಂ, ಮೊನ್ನೆ ಈರುಳ್ಳಿ ಬೆಳೆದಿದ್ವಿ. ಈರುಳ್ಳಿ ಪಾಲಿ ಹೌಸ್ ಒಳಗೆ ಬೆಳಿಬೇಕು ಅಂದರೆ ಏನಕ್ಕೆ ಪಾಲಿ ಹೌಸ್ ಇದು ಮಾಡೋದು? ಪಾಲಿ ಹೌಸಲ್ಲಿ ರೋಗ ಏನು ಇಲ್ದಂಗೆ ಇದಾಗ್ತದೆ, ಬೇರೆ ರೋಗಗಳು ಹರಡ್ದಂಗೆ. ನೀವು ಇವನು ಮಾಸ್ಕ್ ಹಾಕೋಂತಾನಲ್ಲ, ಮಾಸ್ಕ್ ಹಾಕ್ದಾಗ ಹೇಗೆ ರೋಗ ಹಾಡಲ್ವಾ, ಇದು ಒಂಥರ ಗಿಡ ಇವಕ್ಕೆ ಯಾವುದೇ ರೋಗ ಹರಡ್ದಂಗೆ ಮಾಡೋ ಒಂದು
ರೋಗ ಜಾಸ್ತಿ ಬಂತು ಇಲ್ಲಿ ಈರುಳ್ಳಿ ರೋಗ ಇಲ್ಲ ರೋಗ ಯಾವ್ದು ಹಾಕಿದ್ರಿ ಈರುಳ್ಳಿ ಇಂಡಮ ಇಲ್ಲ ಸರ್ ಇದು ಹೆಸರು ಎಷ್ಟು ಇಳುವರಿ ಆಗಿತ್ತು ಸರ್ ಸತ್ತಾರು ಅರ್ಧ ಎಕರೆಗೆ 120 ಪ್ಯಾಕೆಟ್ ಆಗಿದೆ ಓಕೆ ಇದು ಎಷ್ಟು ವರ್ಷಕ್ಕೆ ಒಂದು ಸರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಈ ಈ ಮೇಲ್ಗಡೆ ಹೊದಿಸಿದಿರಲ್ಲ ಏನು ಇದಿಲ್ಲ ಅಂದ್ರೆ 10 ವರ್ಷ ಬಾಳಿಕೆ ಬರ್ತೈತೆ ಅಂತ ಹೇಳಿದ್ರು ಕೊನೆ ಪಕ್ಷ 3-4 ವರ್ಷ ಆಯ್ತು ಸರ್ ಇದು 3-4 ವರ್ಷ ಈಗ ಇನ್ನ 6 ವರ್ಷ ನಿಮಗೆ ಬಾಳಿಕೆ ಬರಬೇಕಾಗಿತ್ತು ಅದು ಆದರೂ ಹಾಳಾಗಿದೆ ಅಂತ ಓಕೆ ನೋಡಿ ವೀಕ್ಷಕರೇ ಈಗ ಪಾಲಿ ಹೌಸ್ ಮಾಲೀಕರು ಇದ್ದಾರೆ ಇಲ್ಲಿ ಅವರನ್ನ ಮಾತಾಡಿಸ್ತೀವಿ ಸರ್ ಸರ್ ತಮ್ಮ ಹೆಸರು ಎಂ ರಂಗನಾಥ್ ಅಂತ ಎಷ್ಟು ಎಕರೆ ಇದೆ ಸರ್ ಒಂದು ಎಕರೆ ಇದೆ ಸರ್ ಈ ನಿನ್ನೆ ಎಷ್ಟು ಗಂಟೆಗೆ ಇದು ಹಾಳಾಗಿರೋದೆಲ್ಲ ಸರ್ 6-7 ನಿಮಗೆ ಗೊತ್ತಾಗಿತ್ತು ಬೆಳಗ್ಗೆನ ಇನ್ನೊಂದು ನಾ ಸಾಯಂಕಾಲ ಬಂದರೆ ಏನು ಗೊತ್ತಾಗಲಿಲ್ವಲ್ಲ ಬೆಳಗ್ಗೆ ಬಂದಾಗ ಇದಾಗಿದೆ ಸಂಪೂರ್ಣ ಎಲ್ಲ ಏನಾರು ಬರುತ್ತಾ ಅಥವಾ ಸಂಪೂರ್ಣ ನಾಶ ಆಗಿದೆ ಏನು ಏನಿಲ್ಲ ಸರ್ 90% ಹೋಗಿದೆ ಇದು ಮತ್ತೆ ಅದಕ್ಕೆ ಹೊಸದಾಗಿ ಹಾಕಿಸ್ಬೇಕು ಅಂತ ಡಿಸ್ಕಸ್ ಕರ್ ಸರ್ ತಮ್ಮದು ಏನಿಲ್ಲ ಅಂದರೆ 2-3 ಈಗ ಯಾಕೆ ಎಷ್ಟು ವರ್ಷ ಆಯ್ತು ನೀವು 3 ವರ್ಷ ಆಯ್ತು ಇನ್ನೂ ಎಷ್ಟು ವರ್ಷ ಬಾಳಿಕೆ ಬರೋದು ನಿಮ್ಮ ಬಿರುಗಾಳಿ ಇರಲಿಲ್ಲ ಅಂದ್ರೆ ಇನ್ನೂ 3-4 ವರ್ಷ ಬಾಳಿಕೆ ಬರುತ್ತೆ ಈಗ ನಿಮ್ಮ ಮತ್ತೆ 2-2.5 ಲಕ್ಷ ಇನ್ವೆಸ್ಟ್ ಮಾಡಬೇಕು ಸರಿ ಸರ್ ನೋಡಿ ವೀಕ್ಷಕರೇ ನಾವೀಗ ಕಲ್ಲಳ್ಳಿ ಮತ್ತು ಅರೇಜ್ಜಹಳ್ಳಿ ರಸ್ತೆಯಲ್ಲಿ ಬಿದ್ದಿರೋ ಮರ ತೋರಿಸ್ತಾ ಇದ್ದೀವಿ ಈಗ ಸಂಪೂರ್ಣ ರೋಡ್ ಬಂದ್ ಆಗಿದೆ ಇದು ನೋಡಿ ಈ ಮರ ರಸ್ತೆಗೆ ಉರುಳಿದೆ ಇಲ್ಲಿ 2-ವೀಲರ್ ಮಾತ್ರ ಓಡಾಡ್ಬೋದು ಬೇರೆಯವ್ರು ಓಡಾಡೋದು ಕಷ್ಟ 2-ವೀಲರು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ನೋಡಿ ಇವಾಗ ಯಾವುದೇ ಬೇರೆ ವೆಹಿಕಲ್ಸ್ 4-ವೀಲರ್ಸ್ ಈಗ ಓಡಾಡೋಕ್ಕಾಗಲ್ಲ ಇನ್ನು ನೋಡಿ ಮರಗಳು ಬಿದ್ದಿರೋದು ರಸ್ತೆಗಳು ನೋಡಿ ಇನ್ನೂ ಹಳೆ ಮರಗಳಲ್ಲ ಇವು ಇಂಥ ಮರಗಳೇ ಬಿರುಗಾಳಿಗೆ ಸಿಲುಕಿ ನೆಲಕ್ಕೆ ಉರುಳಿದೆ ಸಂಪೂರ್ಣ ರಸ್ತೆ ಬಂದ್ ಆಗಿದೆ ನೋಡಿದ್ರಲ್ಲ ನೋಡಿ ನಿನ್ನೆ ಮಳೆ ಮತ್ತು ಬಿರುಗಾಳಿಯಿಂದ ಶಿರಾ ತಾಲೂಕಿನಾದ್ಯಂತ ಎಷ್ಟು ಲಾಸ್ ಆಗ್ತಾ ಇದೆ ಅನ್ನೋದು ನೀವೇ ನೋಡಿ ರೈತರಿಗೆ ಮೊನ್ನೆ ಎಲ್ಲ ಕೊರೋನಾದಿಂದ ತುಂಬ ಲಾಸ್ ಆಗಿದೆ ಅದ್ರ ಜೊತೆಗೆ ಈ ಬಿರುಗಾಳಿ ಮತ್ತೆ ಅವ್ರ ಬದುಕಲ್ಲಿ ಒಂದು ಸಂಕಷ್ಟ ತಂದೊಡ್ಡಿದೆ ಈ ಕೂಡಲೇ ತಾಲೂಕಾಡಳಿತ ಇವರ ನೆರವಿಗೆ ಧಾವಿಸಲೇಬೇಕು ಕೆರೆಗಳಿ ಗ್ರಾಮದ ರೈತರಾದ ಕುಮಾರಪ್ಪ ಅವರ ಕುಮಾರಗೌಡ ಅವರ ತೋಟದಲ್ಲಿ ಸಾಕಷ್ಟು ತೇಗದ ಮರಗಳು ಮತ್ತು ತೆಂಗು ಅಡಿಕೆ ಮರಗಳು ಸಾಕಿರ್ತಾರೆ ನಮ್ಮದು 30-35 ವರ್ಷದ ತೇಗದ ಮರ ಬೆಳೆಸಿದ್ದೀವಿ ತುಂಬ ಹಾನಿಯಾಗಿದೆ ಆಮೇಲೆ ಮನೆ ಶೀಟೆಲ್ಲ ಹಾರಿ ಹೋಗಿದೆ ಚಪ್ರ ಹಾರಿ ಹೋಗಿದೆ ಮಾವಿನ ಮರ ಅಡಿಕೆ ತೋಟ ತೆಂಗಿನ ಮರ ಎಲ್ಲ ಹಾನಿಕರ ಜಾಸ್ತಿಯಾಗಿದೆ ನಿನ್ನೆ ಸಾಯಂಕಾಲ ಮಳೆ ಬಂದಿರೋ ಗಾಳಿ ಇದಕ್ಕೆ ಆ ಥರ ಆಗಿದೆ ತ್ಯಾಗದ ಮರಗಳು ಎಷ್ಟು ಇದಾಗಿದೆ ತ್ಯಾಗದ ಮರಗಳು ಒಂದು 20 ಆಗಿದ್ದಾವೆ ಮಾವಿನ ಮರಗಳು ಒಂದೆರಡು ತಿರ್ಗ ತೆಂಗು ಮರ ತಿರ್ಗ ಅಡಿಕೆ ಮರ ಆಮೇಲೆ ಸುಮಾರು ಹಾನಿಯಾಗಿದೆ ಶೀಟೆಲ್ಲ ಹೋಗಿದೆ ದನದ ಕುಟಿಕೆ ಶೀಟು ಎಲ್ಲ ಹೋಗಿದೆ ಹಾರಿ ಹೋಗಿದೆ ಮನೆ ಚಪ್ರ ಎಲ್ಲ ಬಿದ್ದೋಗಿದೆ ಮನೆ ಮುಂದೆ ಶೀಟೆಲ್ಲ ಹೋಗಿದ್ದಾವೆ ನೀವು ಏನಾದರೂ ಪರಿಹಾರವನ್ನು ನೀಡಲು ಕೋರಿಕೊಳ್ಳುತ್ತೇವೆ ರೈತರಾಗಿ ಕುಮಾರವಾಡ ಲೇಕ್ ಕೆ ಮಲ್ಲಯ್ಯ ಹಳ್ಳಿ ಹೆಸರು ಅರಿಯಜಳ್ಳಿ ಹಾಂ ನೋಡಿ ಶ್ರೀ ಟಿ ವಿ ವೀಕ್ಷಕರೇ ಈಗ ನಾವು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಅರಿಯಜಳ್ಳಿ ಇಲ್ಲಿ ಒಬ್ಬರು ಶ್ರೀನಿವಾಸನ್ ಅವರು ಮಲೇಷಿಯಾ ಬೇವು ಮಲೇಷಿಯಾ ಬೇವನ್ನ ಸಸಿಗಳನ್ನ ಸಣ್ಣ ಸಸಿಗಳನ್ನ ತಂದು ಹಾಕಿದ್ರು ಇಲ್ಲಿ ಹೆಚ್ಚು ಕಮ್ಮಿ 650 ಸಸಿ ಹಾಕಿದ್ರಂತೆ ಈ 2 ವರ್ಷಕ್ಕೆ ಈಗ ಬೃಹತ್ಕಾರವಾಗಿ ಬೆಳೆದಿದೆ ಇದು 8 ವರ್ಷ ಫಸಲಿಗೆ ಬರೋದು 8 ವರ್ಷಕ್ಕೆ ಅವರು ಕಟಾವಿಗೆ ಬರುತ್ತೆ ಇನ್ನು 2 ವರ್ಷ ಆಗಿದೆ ಈಗ ಬಿರುಗಾಳಿಗೆ ಈ ಮರಗಳೆಲ್ಲ ನೆಲಕ್ಕೆ ಉರುಳಿದ್ದಾವೆ ಅದು ದಾಳಿಂಬೆ ತೋಟದ ಮಧ್ಯೆ 8 ಅಡಿ ಗ್ಯಾಪಲ್ಲಿ ಬೆಳೆದಿರೋದು ಅದು ಎಲ್ಲ ಹಾಳಾಗಿದೆ ಎಲ್ಲ ದಾಳಿಂಬ್ರೇನೂ ಹಾಳಾಗಿದ್ದಾವೆ ಅದ್ರ ಜೊತೆಗೆ ನೋಡಿ ಬುಡ ಸಮೇತ ಬಿದ್ದೋಗಿದ್ದಾವೆ ನೋಡಿ
ನೋಡಿ ಬುಡಕ್ಕೆ ಸಮೇತ ಬಿದ್ದಿದೆ, ಇವನ್ನೇನೂ ಮಾಡೋಕ್ಕಾಗಲ್ಲ, ಇದು ವೇಸ್ಟ್ ಆಗುತ್ತೆ ನೋಡಿ ನೋಡಿ. ಈ ಥರ ಸರ್ ಶ್ರೀನಿವಾಸ್ ಸರ್ ಎಷ್ಟು ಮರಗಳು ಬಿದ್ದಿದ್ದಾವೆ ಸರ್? ಈಗ ಒಂದು 25 ಮರ ಬಿದ್ದಿದೆ ಸರ್. 25 ಮರಗಳು? ಹೌದು ಸರ್. ನೋಡಿ ಎಲ್ಲ 25 ಮರಗಳು ನೆಲಕ್ಕುರುಳಿದವೆ. ನೋಡಿ ಎಲ್ಲ ಮರಗಳು 25 ಮರಗಳು ಹೇಗೆ ಮುರಿದು ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ಹಾಕಿರೋ ನೆಟ್ಟು ಎಲ್ಲ ಹೋಗ್ಬಿಟ್ಟಿದೆ ಸರ್. ಸರ್ ಬನ್ನಿ ಸರ್, ಹೇಳಿ ಸರ್, ಇಲ್ಲಿ ಈ ಕಡೆ ಬನ್ನಿ. ಶ್ರೀನಿವಾಸ್ ಸರ್, ಇದು ಎಷ್ಟು ವರ್ಷ? ಇದು ಮಲೇಷಿಯಾ ಬೇವ್ ಅಲ್ವಾ? ಹೌದೌದು ಸರ್. ಒಂದು ಸಸಿ ಎಷ್ಟು ಬೀಳುತ್ತೆ ಸರ್? 35 ರೂಪಾಯಿ ಬೀಳುತ್ತೆ ಸರ್. ಎಷ್ಟು ವರ್ಷ ಆಯಿತು ಸರ್ ಹಾಕ್ಬಿಟ್ಟು? ನಾವು ಇಟ್ಬಿಟ್ಟು ಇವಾಗ 2 ವರ್ಷ ತುಂಬ 3 ವರ್ಷ ಆಗಿದೆ ಸರ್. ಇದು ಕಟಾವಿಗೆ ಬರೋಕ್ಕೆ 8 ವರ್ಷ ಸರ್. 8 ವರ್ಷ? ಈಗ 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಎಷ್ಟು ಸಸಿಗಳು ಹಾಕಿದ್ರಿ ಸರ್? 620 ಸಸಿ ಆಗಿದೆ. ಈಗ ಮರ ಬಿದ್ದಿರೋವು ಎಷ್ಟಿದೆ? ಬಿದ್ದಿರೋ ಮರ ಬಂದ್ಬಿಟ್ಟು 20-25 ಮರ ಬಿದ್ದಿದೆ. ಅಂದರೆ ಎಷ್ಟು ಲಾಸ್ ಆಗಿದೆ ಸರ್ ಅಂದಾಜು ಸರ್? ನಮ್ಗೆ ಅದು ಎಷ್ಟು ಲಾಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಸರ್ ಅದು. ಏ ಈಗ ಒಂದು ಮರ ಆದರೂ ಬಂದು 5,000-10,000 ಕೊಳ್ತೀವಿ ಅಂದರು, ಇವತ್ತಿಗೆ 25 ಮರ ಅಂದರು 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ನಿಮಗೆ. 1 ಲಕ್ಷ ರೂಪಾಯಿ? ಹೌದು ಸರ್. ಇಷ್ಟು ದಿವಸ ಅದನ್ನು ಪೋಷಣೆ ಮಾಡಿ ಚಿಕ್ಕ ಗಿಡದಿಂದ ಬೆಳೆಸಿರೋದು ಸರ್ ನಾವು. ಎಷ್ಟಿತ್ತು ಸರ್ ಸಸಿ ಅವಾಗ ತಗೊಂಡಾಗ? ನಾವು ತಂದಾಗ ಚಿಕ್ಕ ಒಂದು ಹಂಚಿಕಡ್ಡೆ ದಪ್ಪನೂ ಇರಲಿಲ್ಲ ಸರ್. ನಾವು ಇಲ್ಲೇವರೆಗೂ ಅದನ್ನು ಚಿಕ್ಕ ಮಕ್ಕಳು ಥರ ಬೆಳೆಸಿರೋದು, ಈಗ ನೋಡಿದರೆ ಈ ಥರ ಆಗಿದೆ ಸರ್. ಅದರಿಂದನೂ ತುಂಬ ದಾಳಂಬರಿಗೂ ಲಾಸ್ ಆಗ್ಬಿಟ್ಟಿದೆ ಸರ್. ಅದ್ರ ಮಧ್ಯಾಹ್ನ ನಾವು ದಾಳಿಂಬೆ ಗಿಡ ಇಟ್ಟಿರೋದು. ನಮ್ಗೆ ಇಷ್ಟು ಜಮೀನ್ ಬಿಟ್ಟರೆ ಬೇರೆ ಕಡೆ ಎಲ್ಲಿ? ದಾಳಿಂಬೆ ಗಿಡಗಳು ಎಷ್ಟು ಹಾಳಾಗಿದೆ ಸರ್ ಈ ಮರ ಬಿದ್ದುಬಿಟ್ಟು? ದಾಳಿಂಬೆ ಕಾಯಿಗೆಲ್ಲ ತುಂಬ ಲಾಸ್ ಆಗ್ಬಿಟ್ಟಿದೆ ಸರ್. ಗಿಡ ಎಲ್ಲ ಮುರಿದಿದೆ, ತುಂಬ ಕಾಯಿಗಳೆಲ್ಲ ಲಾಸ್ ಆಗಿದೆ ನೋಡಿದ್ರೆ ಸರ್. ಅಂದಾಜು ಎಷ್ಟು ಆಗಬಹುದು ಅಂತ ನಿಮ್ಮ ಸರ್? ನಮಗೆ ಇವಾಗ 1.5 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ದಾಳಿಂಬೆ ಗಿಡ ಬೇವಿನ ಗಿಡದಿಂದ. ಮನೆ ಹತ್ರ ನೋಡಿದ್ರೆ ತುಂಬ ಸಿಡ್ಡು ಬೇರೆ, ಎಲ್ಲ ಮನೆ ಹತ್ರ ಎಲ್ಲ ಗಿಡಗಳು ಕಡಲೆ ಗಿಡದಲ್ಲೆಲ್ಲ ಬಿದ್ದಿದೆ ಸರ್. ಅಡಿಕೆ ಗಿಡ ಬೇರೆ ಒಂದು 6 ಗಿಡ ಬಿದ್ದಿದೆ, ತುಂಬ ಲಾಸ್ ಆಗಿದೆ. ಥ್ಯಾಂಕ್ ಯು. ಓಕೆ. ನಾವೀಗ ಶಿರಾ ತಾಲೂಕು ಹುಲಿಕೊಂಟೆ ಹೋಬಳಿ ಅರಿಯನಹಳ್ಳಿ ಅಲ್ಲಿದ್ದೀವಿ. ಇಲ್ಲಿ ಒಂದು ಹಸುಗಳನ್ನ ಸಾಕೋ ಕೊಠಡಿ, ಇದು ಕೊಟ್ಟಿಗೆ, ಇದು ಇದು ಸೀಟ್ ಹಾಸಿರ್ತಾರೆ. ನೆನ್ನೆ ಬೀಸಿದ ಬಿರುಗಳಿಗೆ ಸೀಟ್ ಎಲ್ಲೋಗಿ ಬಿದ್ದಿದೆ ಅಂದರೆ ನೋಡಿ, ಈ ಮರದಿಂದ ದಾಟಿಬಿಟ್ಟು ಆ ಕಡೆ ದೂರದಲ್ಲಿ ಬಿದ್ದಿದೆ. ಇದು ಯಾರೂ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಲೈನ್ ಮೇಲೆ ಬಿದ್ದು ಲೈನಿಂದ ಕೆಳಗಡೆ ಬಿದ್ದಿದೆ ನೋಡಿ. ಯಾರು ಇದನ್ನ ಗೆಸ್ ಮಾಡೋಕ್ಕೆ ಆಗಲ್ಲ, ಆ ಥರ ಬಿದ್ದಿದೆ. ಹೆಂಗೆ ಬಿತ್ತು ಇದು? ಬೇಲಿ ಮರ ಎಲ್ಲ ದಾಟಿಬಿಟ್ಟು ಆ ಕಡೆ ಮೇಲೆ ಬಿದ್ದು ಲೈನ್ ಮೇಲೆ ಬಿದ್ದು ಇಲ್ಲಿ ಬಿದ್ದಿದೆ ನೋಡಿ. ನೋಡಿ ಕೊಟ್ಟಿಗೆ ಇರೋದು ಇಲ್ಲಿಯೇ, ಬಟ್ ಈ ಸೀಟ್ಗಳೆಲ್ಲ ಹಾರು ಬಿದ್ದಿರೋದು ಆ ಸೈಡ್. ಎಷ್ಟು ಮೇಲೆ ಹಾರಿಬಿಟ್ಟು ಅದು ಬಿದ್ದಿದೆ ಅಂದರೆ ಗಾಳಿ ಎಷ್ಟು ರಭಸವಾಗಿ ಬೀಸಿರುತ್ತೆ ಅನ್ನೋದು ಊಹೆ ಮಾಡ್ಕೊಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ರಭಸವಾಗಿ ಗಾಳಿ ಬೀಸಿದೆ ನೋಡಿ. ಅಲ್ಲಿಂದ ಹಾರಿ ಈ ಮರದ ಮೇಲೆ ಬಂದು ಮತ್ತೆ ಲೈನಿಂದ ಬಿದ್ದು ಮತ್ತೆ ಈ ಕಡೆ ಬಿದ್ದಿದೆ ನೋಡಿ. ಓಕೆ. ಪ್ರಕೃತಿ ಕೋಪ ರೈತರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆ. ಸಿದ್ದಾಪುರ ಈ ತೋಟದ ಮಾಲೀಕರಾದ ಸಿದ್ದಪ್ಪನವರು ಮಾತಾಡ್ತಾರೆ. ಎಷ್ಟಿದೆ ಸರ್ ಮರ ನಿಮ್ಮ ಇದು? ತಿಂಗ್ ಮಾತಾಡಿ. ಇದು 700 ಮರ ಸಾಕಿದ್ವಿ ಸರ್ ನಾವು. ಎಷ್ಟು ವರ್ಷದಿಂದ ಸರ್? ಇದು 12-13 ವರ್ಷ ಆಯಿತು ನಾವು ಸಾಕಿ. ನಿನ್ನೆ ನಿರೀಕ್ಷಿತವಾದ ಬಿರುಗಾಳಿ ಮಳೆಗೆ ಈ ತೋಟ ಎಲ್ಲ ಈ ಥರ ಆಗಿ ಭಾಳ ನಷ್ಟ ಆಗೈತೆ ನಮಗೆ. ಈ ಸರ್ಕಾರದಿಂದ ನಮಗೆ ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ. ಎಷ್ಟು ಬಿದ್ದಿದ್ದಾವೆ ಕೇಳ್ಕೊಂತಾರೆ? ಒಂದು 25 ಮರ ಬಿದ್ದಿದ್ದಾವೆ, ಒಂದು 100 ಮರ
ವಾಲ್ಕೊಂಡು ಅವು ಮುಂದೆ ಬೆಳೆ ಕಟ್ಟಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಕಟ್ಟಲ್ಲ, ಎತ್ತಿ ನಿಲ್ಸಿರಾಗಲ್ವಾ? ಇಲ್ಲ ಇಲ್ಲ, ಅದಾಗೋದಿಲ್ಲ. ಸುಮ್ಮನೆ ನಿಲ್ಲಿಸ್ಬೋದು ಅಷ್ಟೇ, ಅದು ಕೆಳಗಡೆ ಬೇರು ಸುಡ್ಲಾಗಿ ಅದೇನು ಪ್ರಯೋಜನಕ್ಕೆ ಬರಲ್ಲ. ಮತ್ತೊಬ್ಬರು ಮತ್ತೆ ಮತ್ತೊಬ್ಬರು ರೈತರಾದಂಥ ರಾಮಣ್ಣವರು, ಇವರು ಸಹ ತೋಟಗಳಲ್ಲಿ ಸಾಕಷ್ಟು ಅಡಿಕೆ ಮರಗಳು ದರಗಳಿದ್ದೀವಿ. ಇವರು ಮಾತಾಡ್ತಾರೆ, ಮಾತಾಡಿ ಸರ್. ನಿಮ್ಮ ಎಷ್ಟು ಬಿದ್ದಿದೆ ಸರ್? 750 ಮರ, 750 ಮರದಲ್ಲಿ 70 ಮರ ಬಿದ್ದಿದೆ. ಹ್ಞೂ, ಕಂಪ್ಲೀಟಾಗಿ ಕೆಳಗೆ ಬಿದ್ದ? ಹಾಂ, ಕಂಪ್ಲೀಟಾಗೆಲ್ಲ ಕೆಳಗೆ ಬಿದ್ದಿದೆ. ನಿಮ್ಮ ಎಷ್ಟು ವರ್ಷದವು ಸರ್? ನಾಳೆ 15 ವರ್ಷದವು ಸರ್ ಅವು. ಹಾಂ ಹಾಂ, ಭಾಳ ಅನಾಹುತಾಗಿ ಮನೆ ಬಿಟ್ಟೈತೆ ಅಂತ ಒಂದು ಮರನೂ ನಿಂತಿಲ್ಲ, ಎಲ್ಲ ಶಾಪ ಅಷ್ಟಾಗ ಮನೆ ಬಿಟ್ಟೈತೆ. ಎಷ್ಟು ವರ್ಷ ಚೆನ್ನಾಗಿ ಎಷ್ಟು ವರ್ಷದಿಂದ ಬೆಳೆಸಿದ್ರಿ ನೀವು? ನೀವು ನಮ್ಮ ದಾರೆ 15 ವರ್ಷದಿದ್ದ ಸರ್. ಹ್ಞೂ, ಫಸಲು ಕೊಡ್ತಾ ಇದ್ದ ಚೆನ್ನಾಗಿ ಚೆನ್ನಾಗಿ ಕೊಡೋದು ಅಂದ್ರೆ ನೋಡಬಾರ್ದು. ಹಾಂ, ಈ ಸಿದ್ದಪ್ಪಂದು ಏನಾಯ್ತು ಹಂಗಾಗ್ಬಿಟ್ಟೈತೆ ನಮ್ದು. ಹೌದಾ? ಬೆಳೆ ಮಾತ್ರ ಸಿದ್ದಪ್ಪಂದು ಎಷ್ಟು ನಮ್ಮದು ಅಷ್ಟು, ಹಂಗಾಗ್ಬಿಟ್ಟು ಎಲ್ಲ ಮನೆ ಬಿಟ್ಟೈತೆ. ನಿಮ್ಮ ಹತ್ರ ನಿಮ್ಮ ಹೆಸರು? ಸತೀಶ್. ಮತ್ತೊಬ್ಬರು ರೈತರಾದಂತಹ ಸತ್ಯನಾರಾಯಣ ಅವರು, ಇವರವು ಸಹ ಸಾಕಷ್ಟು ತೆಂಗಿನ ತೆಂಗು ಮತ್ತು ಅಡಿಕೆಗಳು ತರೆಗುಳ್ದಿ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡ್ತಾರೆ ನೋಡಿ ಸರ್. ಒಂದು 25 ಅಡಿಕೆ ಗಿಡ ನೆಲಕ್ಕೆ ಬಿದ್ದವು, ಒಂದು 5 ತೆಂಗಿನ ಗಿಡ ನೆಲಕ್ಕೆ ಬಿದ್ದವು. ನಮ್ಮದು ಸುಮಾರು 12-13 ವರ್ಷದಿಂದ ಸಾಕಿದ್ದು ಗಿಡ ದರೆಗಳಲ್ಲಿ ಭಾರಿ ನಷ್ಟ ಅನುಭವಿಸ್ತಾ ಇದ್ದೀವಿ. ಈ ಸಂಕಷ್ಟದಲ್ಲಿ ನಮ್ಗೆ ಅದು ಒಂದು ಸಂಕಷ್ಟ ಅಂತಂದು ನಾವು ಹೇಳಬೇಕು ಅಂತ ಬಯಸ್ತಾ ಇದ್ದೀವಿ. ಮತ್ತು ಏನಾದರೂ ಮಾಡಿ ಸರ್ಕಾರದಿಂದ ಏನಾನ ಒಂದು ಸವಲತ್ತು ಕೊಡಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಮತ್ತೊಬ್ಬರು ರೈತರಾದಂಥ ನಾಗಣ್ಣವರು, ನಾಗಣ್ಣವರು ಮಾತಾಡ್ತಾರೆ. ನಮ್ಮದು ಒಂದು 30 ತೆಂಗಿನ ಗಿಡ ಬಿದ್ದೇವೆ, ಒಂದು 5-6 ಅಡಿಕೆ ಗಿಡ, ಅಡಿಕೆ ಗಿಡ ಒಂದು 30 ಬಿದ್ದೇವೆ, ತೆಂಗಿನ ಗಿಡ ಒಂದು 5-6 ಬಿದ್ದೇವೆ. ಒಂದು ಶೆಡ್ಡು ದನ ಕಟ್ಟೋದು ಪೂರ್ತಿ ಆರು ಆಗೈತೆ. ಇದಕ್ಕೇನಾದರೂ ನೋಡಿ ನೀವು ಸರ್ಕಾರದವರು ಪರಿಹಾರ ಕೂಡ. ನಿಮ್ಗೆ ಯಾವ್ದಾದ್ರು ಈ ಥರ ಅನುಮಾತ ಆಗಿತ್ತಾ ಯಜಮಾನ್ರೆ? ಇಲ್ಲ ಸರ್, ಎಂದೂ ಆಗಿರಲಿಲ್ಲ. ಹಾಂ, ಯಾವಾಗಲೂ ಆಗಿರಲಿಲ್ಲ ಈ ಗ್ರಾಮದಲ್ಲಿ ಏನೂ ಇಲ್ಲ. ರಾತ್ರಿ ನೀವು ಮನೇಲಿದ್ದೀರಾ ಸಂಜೆ? ನಿಮ್ಗೆ ಯಾವ ಥರ ಅನುಭವ ಆಯಿತು? ಗಾಳಿ ಅದೇ ಕಾರಾವಳಿ ಪ್ರದೇಶದಲ್ಲಿ ಗಾಳಿ ಬಿರುಗಾಳಿ ಮತ್ತು ಮಳೆ ಬಂತಲ್ಲ, ಅದೇ ಥರ ಟಿವಿನ ನೋಡಿದ್ವಲ್ಲ, ಅದೇ ಥರ ಇಲ್ಲಿನೂ ಗಾಳಿ ಮಳೆ ಪೂರ್ತಿ ಬಂತು. ಶಿಕ್ಷಕರೇ, ಎಲ್ಲ ರೈತರದು ಅದೇ ಒತ್ತಾಯ, ಪ್ರಕೃತಿ ಕೋಪ ನಿಧಿಯಡಿ ರೈತರಿಗೆ ಪರಿಹಾರ ಕೊಡಬೇಕು. ರೈತರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸ್ಬೇಕು, ರೈತರಿಗೆ ಸ್ಪಂದಿಸ್ಬೇಕು ಅಂತ ಹಲವಾರು ರೀತಿಯ ರೈತರ ಆಗ್ರಹ ಆಗಿದೆ. ಏನು ಹೆಸರು ಯಜಮಾನ್? ಕೆ ಎಂ ಬೆಳೆಯಪ್ಪ ಅವರು. ಮತ್ತೊಬ್ಬರು ದಾಳಿಂಬೆ ಬೆಳೆಗಾರರು, ಅವರು ಅಲ್ಲಿಯೂ ಸಹ ಸಾಕಷ್ಟು ದಾಳಿಂಬೆ ಬೆಳೆ ಬಂದಿರತಕ್ಕಂಥ ಗಿಡಗಳು ಬಿದ್ದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಹ ಮಾತಾಡ್ತಾರೆ. ಸ್ವಾಮಿ ಟಿವಿ 9 ಸ್ವಾಮಿ ನಮಸ್ಕಾರ. ನಮ್ಮ ಹುಣಸೆ ಮರಗಳು ಬಿದ್ದವೆ, ಮಡ್ಗಳು ಬಿದ್ದವೆ, ಅಡಿಕೆ ಗಿಡ ಬಿದ್ದವೆ, ತೆಂಗಿನ ಮರ ಬಿದ್ದವೆ, ದಾಳಿಂಬೆ ಹಣ್ಣು ಎಲ್ಲ ಗಾಳಿಗೆ ಎಲ್ಲ ಬಿದ್ದುಬಿಟ್ಟೆ. ಎಷ್ಟು ಎಕರೆಗಿತ್ತು ದಾಳಿಂಬೆ? ನಮ್ದೊಂದು 6 ಎಕರೆಗೈತು. ಫುಲ್ ಫಸಲಿಗೆ ಬಂದಿತ್ತಾ? ಹಾಂ, ಫಸಲಿಗೆ ಬಂದಿವ. ಕೀಳ್ಬೇಕು ಸ್ವಾಮಿ, ಈಗ ಕೀಳು ಬಂದೈತಿ, ಕೀಳ್ಬೇಕು. ಈಗ ಎಲ್ಲ ಅಲ್ಲಾಡಿ ಎಲ್ಲ ಅಲ್ಲಾಡಿಸಿ ಬಿದ್ದುಬಿಟ್ಟಿದ್ದಾವೆ ಸ್ವಾಮಿ. ಏನೋ ನಮ್ಮ ಸರ್ಕಾರದ ವತಿಯಿಂದ ನಮಗೆ ರೈತರಿಗೆ ಎಲ್ಲರಿಗೂ ನಷ್ಟ ಆಗಿರೋದಕ್ಕೆ ಎಲ್ಲರಿಗೂ ಪರಿಹಾರ ಕೊಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೆ. ಪ್ರಿಯ ವೀಕ್ಷಕರೇ, ಕಲ್ಲಳ್ಳಿ ಗ್ರಾಮದ ರೈತರು ತೋಟದಲ್ಲಿದ್ದೀವಿ. ರಾತ್ರಿ ಸುರಿದಂಥ ಮಳೆ ಮತ್ತು ಬಿರುಗಾಳಿಗೆ ಅಡಿಕೆ ತೋಟಗಳಲ್ಲಿ ಸಾಕಷ್ಟು ತೆಂಗು ಮತ್ತು ಅಡಿಕೆ ಗಿಡಗಳು ದೊರೆಗುಳಿದಿವೆ. ರೈತರಿಗೆ ಸಾಕಷ್ಟು ನಷ್ಟ ಸಂಭವಿಸಿದೆ. ಕಲ್ಲಳ್ಳಿ ಗ್ರಾಮದಲ್ಲಿ ಸುಮಾರು 500 ಹೆಚ್ಚು ಅಡಿಕೆ ಮರ ಮತ್ತು 100 ತೆಂಗಿನ ಮರಗಳು ಬಿದ್ದಿದ್ದಾವೆ ನೋಡಿ. ರಾತ್ರಿ ಮಳೆಗೆ ಬಿದ್ದಿರುವಂಥ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ತೆಂಗಿನ ಮರ 6 ವರ್ಷಗಳಿಂದ ಬೆಳೆಸಿರ್ತಾರೆ ರೈತರು, ಕಷ್ಟಪಟ್ಟು ಏನು ಫಸಲು ಬರೋ ಟೈಮಲ್ಲಿ ಫಸಲು ಕೊಡೋವಂಥ ಮರಗಳು ಬಿದ್ದು ರೈತರಿಗೆ ಸಾಕಷ್ಟು ನಷ್ಟ ಆಗಿದೆ. ಬಿರುಗಾಳಿಯ ರಭಸಕ್ಕೆ
ಅಡಕೆ ಮರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಿದ್ದಿದ್ದಾವೆ ಕಲ್ಲಳ್ಳಿ ಗ್ರಾಮದಲ್ಲಿ. ಫಸಲಿಗೆ ಬಂದ ಅಡಕೆ ಮರಗಳಲ್ಲಿ ಬಿದ್ದಿರುವಂಥ ಮರದಲ್ಲಿ ಅಡಕೆನಾದರೂ ಉಳಿಲಿ ಅಂತ ಹೇಳ್ಬಿಟ್ಟು ರೈತ ಮಹಿಳೆಯರು ಕಿತ್ತು ಶೇಖರಣೆ ಮಾಡ್ತಾಯಿದ್ದಾರೆ. ನಿನ್ನೆ ಸಂಜೆ ಸಂಭವಿಸಿದ ಬಿರುಗಾಳಿಗೆ ನೂರಾರು ಸಂಖ್ಯೆಯಲ್ಲಿ ಅಡಕೆ ಮರ ಫಸಲಿಗೆ ಬಂದಿರೋಂಥ ಅಡಕೆ ಮರಗಳು ಬಿದ್ದಿದ್ದು. ಈ ಬಗ್ಗೆ ರೈತರಾದ ಮಹೇಂದ್ರ ಅವರು ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ನಿನ್ನೆ ಕಳೆದ ರಾತ್ರಿ ಸಾಯಂಕಾಲ ಸುರಿದಂಥ ಭಾರಿ ಮಳೆ ಮತ್ತು ಬಿರುಗಾಳಿಯಿಂದಾಗಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸುಮಾರು ಸಾವಿರಾರು ಅಡಿಕೆ ಮತ್ತು ತೆಂಗಿನ ಮರಗಳು ಧರೆಗೂಳಿ ಲಕ್ಷಾಂತರ ಹಾನಿಯಾಗಿದೆ. ರೈತರುಗಳು ಈ ಹೊಟ್ಟ ತಡ್ಕೊಳಕ್ಕಾಗದೇ ಇಲ್ಲ. ಸುಮಾರು ಸಾವಿರದ ಇನ್ನೂರು ಅಡಿ ನೀರಿಂದ ಎತ್ತಿ ಬೆಳೆಸಿರ್ತಕ್ಕಂಥ 7-8-10 ವರ್ಷದ ಅಡಿಕೆ ಮರಗಳು ಹಲವಾರು ಧರೆಗೂಳಿ ಇವತ್ತು ರೈತರಿಗೆ ಅಪಾರವಾದ ನಷ್ಟ ಆಗಿದೆ. ದಯಮಾಡಿ ಸರ್ಕಾರ ರೈತರ ಕಡೆ ಕಣ್ಣಾಯಿಸಿ ನಮ್ಮ ಈ ಸಂಕಷ್ಟ ಪರಿಹರಿಸ್ಬೇಕಂತ ಮನವಿ ಮಾಡ್ತೀವಿ. ಎಷ್ಟು ವರ್ಷದಿಂದ ಬೆಳೆಸಿದ್ರಿ ಇದು? ಸುಮಾರು 10-12 ವರ್ಷದಿಂದ ಇರ್ತಕ್ಕಂಥ ಮರಗಳೆಲ್ಲ ಹಾನಿಯಾಗಿದೆ. ಈ ಕಲ್ಲಳ್ಳಿಯಲ್ಲಿ ನೀವು ನೋಡಿದಂಗೆ ಎಷ್ಟು ಅಡಿಕೆ ಸಸಿಗಳು ಇದು ಮರಗಳು ಬಿದ್ದಿದ್ದಾವೆ? ಸುಮಾರು ಒಂದು 7-8 ರೈತರು ಒಬ್ಬೊಬ್ಬರದ್ದು 50, 100, 75 ಈ ರೀತಿ ಒಂದು 7-8 ರೈತರದ್ದು ಒಂದು 500-600 ಅಡಿಕೆ ಮರ ಹಾನಿಗೊಳಗಾಗಿದೆ. ಎಷ್ಟು ನಷ್ಟ ಆಯ್ತು ಒಂದು ಅಡಿಕೆ ಮರ ಬಿದ್ದರೆ ನಿಮಗೆ? ಸುಮಾರು ನಮ್ಮದು 1 ವರ್ಷಕ್ಕೆ ಒಂದು ಅಡಿಕೆ ಮರದಿಂದ ಒಂದು 500 ರೂಪಾಯಿ ಇಂದ 600 ರೂಪಾಯಿ ನಿರೀಕ್ಷೆ ಮಾಡ್ತೀವಿ. ಅಷ್ಟು ಈಗ ಒಬ್ಬೊಬ್ಬರು ರೈತರಿಗೆ 2-3 ಲಕ್ಷ 1 ವರ್ಷಕ್ಕೆ ಒಂದು 50,000 ಐದು ಮಟ್ಟದಲ್ಲಿ ನಷ್ಟ ಉಂಟಿದೆ. ತೆಂಗಿನ ಮರಗಳು ಎಷ್ಟು ಬಿದ್ದಾವೆ? ಸುಮಾರು ನಮ್ಮದೇ 15-20 ತೆಂಗಿನ ಮರ ಬಿದ್ದಿದೆ. ಇಡೀ ಗ್ರಾಮದಲ್ಲಿ ಕಲ್ಲಳ್ಳಿ ಗ್ರಾಮದಲ್ಲಿ ಒಂದು 50 ತೆಂಗಿನ ಮರ ಅಷ್ಟಿದೆ. ಹೆಚ್ಚಿಗೆ ಅನಾಹುತಗಳು ಎಲ್ಲಿ ಸಂಭವಿಸಿರೋದು? ಹೆಚ್ಚಿನದಾಗಿ ನಮ್ಮ ಹನ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮದಲ್ಲೂ ಆಗಿದೆ. ಅದರಲ್ಲಿ ಪೂಜಾ ಮುಂದಳ್ಳಿ ಮತ್ತು ನಮ್ಮ ಕಲ್ಲಳ್ಳಿ ಹಾಗೂ ಅರೇಜಳ್ಳಿ ಮುಂತಾದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸಿದೆ. ಈ ತೆಂಗು ತೆಂಗಿಂದ ಏನಾದರೂ ಲಾಸ್ ಆಗಿದೆ? ಇನ್ನು ಯಾವುದೋ ಸ್ಕೀಮ್ ಇತ್ತಲ್ಲ ವಿಮೆ, ಆ ಥರ ಕಂತಿಗೆ ಕಟ್ಟಿದ್ದೀರಾ? ಹಾಂ, ಅಡಿಕೆಗೂ ಮತ್ತು ತೆಂಗಿಗೆ ನಾವು ಫಸಲ್ ಬೀಮಾದಲ್ಲಿ ಅಡಿಕೆಗೆ ವಿಮೆ ಕಟ್ಟಿದ್ದೀವಿ. ಹಾಂ, ಬಟ್ ಇನ್ನೇನು ಬಂದಿಲ್ಲ, ನಮ್ಮ ಕ್ಲೈಮ್ ಆಗಿಲ್ಲ. ಕಳೆದ ಬಾರಿ ಕಟ್ಟಿದ್ದು ಕ್ಲೈಮ್ ಆಯ್ತಾ ನಿಮಗೆ? ಕಳೆದ ಬಾರಿ ಕಡಿಮೆ ಬಂದಿತ್ತು ಸರ್, 8,000 ಎಕರೆ ಕೊಟ್ಟಿದ್ರು. ಹೆಕ್ಟೇರ್ಗ? ಹಾಂ, ಎಕರೆಗೆ. ಹಾಂ, ಎಕರೆಗೆ. ಹಾಂ, ಈಗ ಪರಿಹಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ, ನಮ್ಗೆ ಭಾಳ ಬರ್ಸಿಡ್ಲಂತೆ ಬಂದಂತ ಇದೆ. ಇದನ್ನ ನೆಚ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಈ ರೀತಿ ಆಗಿರೋದ್ರಿಂದ ರೈತರು ಭಾಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಗ್ರಾಮದಲ್ಲಿ ಹಲವಾರು ಮನೆಗಳು ಮತ್ತು ಶೀಟ್ಗಳು ಜಖಮ್ಗೊಂಡಿವೆ. ಈ ಕೊರೋನಾದ ಮಧ್ಯೆ ಇದೊಂದು ಬಂದಿರೋದು ಭಾಳ ಬರಸಿಡ್ಲಿನಂತೆ ಬಿಡ್ತಿದೆ. ದಯಮಾಡಿ ಸರ್ಕಾರ ನಮ್ಮ ಕಡೆ ಕಣ್ಣಾಯಿಸಿ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಮನವಿ. ಹಿಂದೆ ಯಾವ್ದಾದ್ರು ಈ ಥರ ಅನಾಹುತ ಆಗಿತ್ತ ಈ ಭಾಗದಲ್ಲಿ? ಇಲ್ಲ, ಯಾವುದೇ ಈ ಥರದ ಅನಾಹುತ ಎಂದು ಕಂಡಿಲ್ಲ ನಮ್ಮ ಅನುಭವದಲ್ಲಿ. ಆಗಿಲ್ಲ, ಇದು ಕಂಡು ಕೇಳರಿದಂತ ಬಿರುಗಾಳಿ ಬೀಸಿದ್ದಿರೋದು. ಅದರಿಂದ ಭಾಳ ಹಾನಿಯಾಗಿದೆ. ದಯಮಾಡಿ ನೋಡಿ ವೀಕ್ಷಕರೇ, ಈಗ ನಾವು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಅರಿಯಜ್ಜನಹಳ್ಳಿಯಲ್ಲಿದ್ದೇವೆ. ಇಲ್ಲಿ ಒಂದು ದಾಳಿಂಬೆ ತೋಟಗಳಲ್ಲಿರೋ ದಾಳಿಂಬೆ ಗಿಡಗಳೆಲ್ಲ ನೆಲಕ್ಕೆ ಉರುಳಿದೆ ನೋಡಿ. ಫಸ್ಲಿಗೆ ಬಂದಿರೋವು ನೋಡ್ತಾ ನೋಡಿ, ಈಗ ಫಸ್ಲಿಗೆ ಬಂದಿರೋವು ದಾಳಿಂಬೆ ಗಿಡಗಳು ನೆಲಕ್ಕೆ ಉರುಳಿ ಹಾಳಾಗಿದೆ. ಯಾರ್ದು ಯಜಮಾನ್ರೆ ಇದು ತೋಟ? ಕರೀರಿ, ಹಾಂ, ತಿಮ್ಮಣ್ಣರ ಬನ್ನಿ. ಹಾಂ, ನೋಡಿ ನೋಡ್ದಿ ನೋಡ್ರಿ. ಹಾಂ ನೋಡಿ, ಇದು ಫಸ್ಲಿಗೆ ಬಂದಿರೋ ಅಡಕೆ ಮರ. ರೈತರು ಗೋಳಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹಿಂಗಾಗಿ. ಹಾಂ, ಯಜಮಾನ್ರೆ ನಿಮ್ಮ ಹೆಸರು? ತಿಮ್ಮಣ್ಣ ಸ್ವಾಮಿ. ನಿಮ್ಮ ಹೆಸರು ಏನು ಸ್ವಾಮಿ? ತಿಮ್ಮಣ್ಣ ಸ್ವಾಮಿ. ಎಷ್ಟು ಮರಗಳು ಹಾಕಿದ್ರಿ, ಅಡಿಕೆ ಮರಗಳು ಇದ್ವು ನಿಮ್ಮ? ನಮ್ಮ ಒಂದು 50 ಇದ್ದು ಸ್ವಾಮಿ. ಅಲ್ಲ, 300 ಇದ್ವು ಸರ್. 300 ಇದ್ದು ಸ್ವಾಮಿ. ಇದರಲ್ಲಿ ಬಿದ್ದಿರೋದು ಎಷ್ಟು ಮರಗಳು ಬಿದ್ದಿದೆ? 35 ಇದ್ದ ಸ್ವಾಮಿ. ಎಲ್ಲ ಫಸ್ಲಿಗೆ ಬಂದಿರೋ ಎಲ್ಲ ಇದೇ ಥರ ಸ್ವಾಮಿ. ಎಷ್ಟು ವರ್ಷದಿಂದ ಬೆಳೆಸಿದ್ದೀರಾ? 20 ವರ್ಷದಿಂದ ಬೆಳೆಸಿದ್ದೆ ಸ್ವಾಮಿ. ನೀರಿಗೆ ಏನು ಮಾಡ್ತಾ ಇದ್ದೀರಾ? ನೀರು ಅದರಿಂದಲೇ ಬೋರ್ ಹಾಕ್ಕೊಂಡು ಮಾಡಿದ್ದೆ ಸ್ವಾಮಿ. ಬಡವರು ಮಾಡಿದ್ದೆ ಸ್ವಾಮಿ. ನೋಡಿ,
ರೈತ ತನ್ನ ಗೋಲ್ನ ಹೇಳ್ಕೊತ ಇದ್ದಾನೆ. ಅವರು ಫಸಲಿಗೆ ಬಂದು ತನ್ನ ಸಾಕುತ್ತೆ ಅಂತ 20 ವರ್ಷದಿಂದ ಬೆಳೆಸಿರೋ ಮರಗಳು ನೆರಳು ಕೊಡಿದಿರೋದು ಅವನಿಗೊಂಥರ ಅವ್ರಿಗೆ ಯಾವ ರೀತಿ ಆ ದುಃಖ ತಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ನೋವಾಗ್ತಾ ಇದೆ. ಮೂರು ಬೋರಲ್ಲಿ ಎಷ್ಟು ನೀರು ಬರೋದು? ಬತ್ತಿದ್ದು ಸ್ವಾಮಿ ಒಂದ್ರಲ್ಲಿ ಬತ್ತದ ಸ್ವಾಮಿ. ಶಿರಾ ತಹಸೀಲ್ದಾರರು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ರೈತನಿಗಾಗಿರೋ ಅನ್ಯಾಯಕ್ಕೆ ಪರಿಹಾರ ಕೊಡಿಸಿದ್ರೆ ಅವನಿಗೆ ಬದುಕು ಸಾಗುತ್ತೆ, ಇಲ್ಲ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ. ಈ ಕೂಡಲೇ ತಾಲೂಕಾಡಳಿತ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಗೊಲ್ರಟ್ಟಿಯಲ್ಲಿ ಗ್ರಾಮದಲ್ಲಿದ್ದೀವಿ. ಇದು ನಿಮಗೆ ತೋರಿಸ್ತಿರೋವಂಥ ದೃಶ್ಯ. ನಿನ್ನೆ ಸಂಜೆ ಅಂದರೆ ಸೋಮವಾರ ಸಂಜೆ ಬೀಸಿದಂಥ ಬಿರುಗಾಳಿಗೆ ಮೇಲ್ಛಾವಣಿಯೆಲ್ಲ ಕುಸಿತೋಗಿರೋದು, ಮೇಲ್ಛಾವಣಿ ಹಾಕಿರ್ತಕ್ಕಂಥ ಶೀಟ್ಗಳೆಲ್ಲ ಗಾಳಿಗಾರೋಗಿ ಸುಮಾರು ದೂರ ಬಿದ್ದಿದ್ದಾವೆ. ಅಲ್ಲದೆ ಪಕ್ಕದಾಗೆ ಇದ್ದಂಥ ಈ ಮರಗಳು ಕೊಂಬೆಗಳು ಮನೆ ಮೇಲೆ ಬಿದ್ದ ಕಾರಣ ಶೀಟೆಲ್ಲ ಹೊಡೆದಾಗಿದೆ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ಬೋದು, ಇಲ್ಲಿ ಒಂದು ಬಾಣಂತಿ ಮತ್ತು ಪುಟ್ಟ ಮಗು ವಾಸವಾಗಿದ್ರಂತೆ. ಆ ಸಂದರ್ಭದಲ್ಲಿ ಆ ಶಬ್ದಕ್ಕೆ ತಕ್ಷಣವಾಗಿದ್ದಾರೆ, ಇಲ್ಲಾಂದರೆ ಚಿಕ್ಕ ಸೀಟ್ ಬಿದ್ದಿದ್ರೂ ಸಹ ಅವರಿಗೆ ಕಷ್ಟ ಆಗೋದು. ಆ ಥರ ಅಂತ ಸದ್ಯ ಭಗವಂತ ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ ಅವರು. ನೋಡಿ, ಅದಕ್ಕೆ ಅವರು ಆದಂಥ ಅನುಭವನ ಸ್ವತಃ ಬಾಣಂತಿ ಪಾಪ ಹೇಳ್ತಾರೆ. ಅವ್ರು ಹೇಳಿ ಏನ ಎಲ್ಲಿದ್ರಮ್ಮ ನೀವು? ಗಾಳಿ ಜೋರಾಗಿ ಬೀಸ್ಬೇಕಾದ್ರೆ ಸೀಟ್ ಬಿದ್ದಮೇಲೆ ಹೋಗಿದ್ವಿ ಅಜ್ಜಿಗೆ. ಚೀಟ್ ಬಿದ್ದ್ಬಿಡ್ತಾ ಬಿದ್ದಿರ್ಲಿಲ್ವಾ? ಇನ್ನು ಮರ ಬಿತ್ತಲ್ಲ, ಎಲ್ಲ ಹೋಗ್ಬಿಟ್ರೆ ಎದುರುಗಡೆ ಮನೆಗೆ ಮತ್ತೆ ಆ ಕಡೆ ಹೋದ್ರೆ ಅಲ್ಲಿ ಅಲ್ಲಿ ಗಾಳಿ ಇರ್ಲಿಲ್ವಾ? ಅಲ್ಲಿ ಅಲ್ಲಿ ಗಾಳಿ ಇತ್ತು, ಮಾಳಿಗೆ ಮನೆ ಎಲ್ಲ ಅದೇನು ಸ್ವಲ್ಪ ಇದಾಗಿರ್ಲಿಲ್ಲ. ಹಾಂ, ಅದು ತಕ್ಷಣ ಹೋಗ್ಬಿಟ್ರೆ ಏನೂ ಆಗಲಿಲ್ಲ ಸದ್ಯ. ಹಾಂ, ನೀವು ಇಲ್ಲೇ ಇರ್ತಿದ್ರ ನೀವು? ಹೌದಾ? ಎಷ್ಟು ದಿನ ಪಾಪು ಅದು? 4 ತಿಂಗಳು. ನೋಡಿ ಪ್ರೇಕ್ಷಕ, 4 ತಿಂಗಳು ಪಾಪು ಸಹಿತ ಬಾಣಂತಿಯವರು ಇಲ್ಲೇ ವಾಸ ಮಾಡ್ತಿದ್ದು. ಬಿರುಗಾಳಿಗೆ ಈ ಶೀಟ್ ಕೆಳಗೆ ಬೀಳೋ ಸಂದರ್ಭದಲ್ಲೇ ತಕ್ಷಣ ಹೋಗಿದ್ದಾರೆ, ಇಲ್ಲಾಂದರೆ ಆ ಪಾಪ ಮೇಲೆ ಆ ಶೀಟ್ ಬಿದ್ದರೂ ಕಷ್ಟ ಆಗೋದು. ಒಂದು ಚಿಕ್ಕ ಜೀವನ ಭಾಳ ಕಷ್ಟ ಅನುಭವಿಸೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ನಿಮಗೆ ನಂಗೆ ನೀವು ಇದ್ರ ಇಲ್ಲಿ? ಹಾಂ, ಹೆಂಗೆ? ಐದು ಜನ ಇದ್ವಿ ಮನೆಗೆ ಬರೀ ಹೆಂಗಸರು. ಹಾಂ ಹಾಂ ಹಾಂ, ಪಾಪ ಎತ್ಕೊಂಡು ಓಡಾದ್ರು ಓಡಾದ್ರೆ ಅವರು ನಮ್ಮವರು ಇರಗೆ ಸೇರ್ಕೊಂಡಿದ್ವಿ, ನಮ್ಮ ಮಗಳು ನಾನು ನಮ್ಮ ಅಮ್ಮನ. ಪಾಪ ಯಾರು ಎತ್ಕೊಂಡ್ರು? ಇವರೇ ಎತ್ಕೊಂಡು ಓಡಾದ್ರು. ಇಲ್ಲಾಂದ್ರೆ ಇದಾಗದ? ಬನ್ನಿ ಅಕ್ಕ, ನೀವು ನೀವು ನಿಮ್ಗೆ ತಕ್ಕ ಪಕ್ಕ. ನಮ್ದು ಮನೆ ಎಲ್ಲ ಗುಡ್ಲ ಎಲ್ಲ ಬಿದ್ದು, ಉಲ್ಬಣ್ಣ ಎಲ್ಲ ಬಿದ್ದು, ಮಿಂಚಿಗೆ ಎಲ್ಲ ತೋರ್ಸ್ಕೊಂಡು 5 ಜನ ನಾವು ಔಟ್ ಆಗ್ಬೇಕಾಯ್ತು. ಹೌದಾ? ಅದೆಲ್ಲ ಈಗ ಎಲ್ಲ ಮ್ಯಾಲ ಮರ ಬಿತ್ತ ನಿಮ್ ಶೀಟ್ ಮನೆನಾ? ಕಳ್ಕಂಬುಗಳು ಬಿದ್ದವ. ಹೌದಾ? ಕುರಿಗಳು ಒಂದೆರಡು ಮೂರು ಕಾಲ್ಮುರ್ದವ ಕುರಿಗಳು. ಹುಡುಗ ನಮ್ಮ ಯಜಮಾನ್ರು ಔಟ್ ಆಗ್ಬೇಕಾಯ್ತಲ್ಲ. ಅಯ್ಯೋ ಬಿಡ್ರಿ, ಒಳ್ಳೇದಾಯ್ತು, ಭಗವಂತನ ಆಶೀರ್ವಾದ. ಅಮ್ಮ ನಿಮ್ಗೇನ ಹೆಂಗೆ? ಯಾವ ತರ ನೋಡಿದ್ರ ನೀವು? ಹಿಂದೆ ಏನಾದ್ರು ಇತರ ಗಾಳಿ ಬೀಸಿ ನೋಡಿರಲ್ಲ. ಮತ್ತೆ ನೀವ್ ಹೇಳಮ್ಮ, ನಿಮ್ದೇನಾಯ್ತು ಪ್ರಾಬ್ಲಮ್? ನಮ್ದು ಎಲ್ಲ ಸೀಟ್ ಎಲ್ಲ ನುತ್ತೂರಿ ಆಗೋಗೈತಿ, ಎಲ್ಲ ರೊಗ್ಗು ಚಾಪೆ ಪಾತ್ರೆ ಎಲ್ಲ ಲಪ್ಕೋಗಿವಿ. ಹೌದಾ? ಹೆಂಗೆ? ಎಲ್ಲ ಗಾಳಿ ಮಳೆ ಎದ್ದು ಮರ ಬಿದ್ದು, ಮರ ಚಿದ್ರ ಚಿದ್ರಾಗ ಬಂದು ಮನೆ ಮೇಲೆ ಬಿದ್ದು ಉಲ್ಟಾ ಆಗೋಗೈತಿ. ಹೌದಾ? ಸೀಟ್ ತಗೊಂಡಾಗ ಅಳದ ಕೆಸ್ತೈತಿ. ಎಲ್ಲರೂ ಮನೆಗೆ ಮನೆ ಕೂಕೊಂಡಿದ್ವಿ, ಗಾಳಿ ಬಿಡು ಅಂತ ಸುಮ್ಮನಾಗಿದ್ವಿ. ಅದ ಯಾವಾಗ ಮರ 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 ಅಂತ ಬಂತ, ಒಂದ್ ಸೀಟ್ ಎತ್ತುತ್ತಂಗೆ ಎಲ್ಲ ಇಸಿ ಕೋಡ್ ಬಂದ್ವಿ. ಇದ್ರಾಗ ಬಂದ್ವಿ, ಇವರು ಬಾಯಿ ಕಮ್ತಾ ಇದ್ರು, ತಿರ್ಗಿಂದ ಮನೆಗೆ ಓಡೋದ್ವಿ. ಅಲ್ಲಿ ಅಲ್ಲ ಅವ್ರ ಇಷ್ಟದವ್ರು ಬ್ಯಾಗ್ ತೆಗಿಲೇ ಇರ್ತೀವಿ, ನಾವು ಬಡ್ಕೊಂಡು ಕೋಡ್ ಬಂದು ತಗೋದ್ರು ಬಾಕ್ಲ. ಗಾಳಿ ಎಷ್ಟು ರಭಸ ಜಾಸ್ತಿ ಇದೆ? ಜಾಸ್ತಿ ಗಾಳಿ ಬಂತು, ಎಲ್ಲ ಅರ್ವಿ ಬರ್ವಿ ಎಲ್ಲ ಹೋಗಿ, ಒಳಗ ಒಂದು ಸಮಾನ ಇಲ್ಲ, ಎಲ್ಲ ಹೋಗ್ಯವಿ. ಗಾಳಿಗೆ ಹೋಗಸ ಹೋಗ್ಯವಿ, ಎಲ್ಲ ದುಡಿಕೊಂಡ್ರು ಸಿಗ್ತಾ ಇಲ್ಲ. ಪ್ರೇವೀಕ್ಷಕರ ನೋಡಿ, ಸಾಕಷ್ಟು ಭಗವಂತನ ಕೃಪೆ ಅಂತ ಅದಕ್ಕೆ ಹೇಳೋದು. ಚಿಕ್ಕ ಅನಾಥ ಸಮಿದ್ರು ಭಗವಂತನ ನೋಡ್ತಾ ಇರ್ತಾರೆ. ನೋಡಿ, ಈ ಚಿಕ್ಕ ಪಾಪು ಒಂಥರ ತಕ್ಷಣ ಹೋಗಿದ್ರಿಂದ ಈ ಪಾಪುಗೆ ಏನೂ ಆಗಿಲ್ಲ. ಸದ್ಯ ಯಾವುದೇ ಅನಾಹುತ ಸಂಭವಿಸದೆ ಪ್ರಕೃತಿ ಕೋಪದಡಿ ಬರೀ ಮರ ಗಿಡಗಳು ಮತ್ತು ಶೀಟ್ಗಳು ಸಾಕಷ್ಟು ಹಾನಿಯಾಗಿದೆ. ಇವರಿಗೆ ತಕ್ಷಣ ಈ ತಾಲೂಕು ಆಡಳಿತ ಇತ್ತಲಾಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರಿಗೆ ಪರಿಹಾರ ಮತ್ತು ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಪ್ರಿಯ ವೀಕ್ಷಕರೇ,
ಪೂಜಾರ ಮುದ್ದಳ್ಳಿ ಗ್ರಾಮದಿಂದ ನಾವು ನೇರವಾಗಿ ಬಿರುಗಾಳಿಗೆ ಆಗಿರುವಂಥ ಹಾನಿಯನ್ನು ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇವತ್ತು ಕಾಲೋನಿಯಲ್ಲಿ ಸಾಕಷ್ಟು ಮರಗಳು ಬಿದ್ದಿದ್ದು ಪ್ರಕೃತಿ ವಿಕೋಪಕ್ಕೆ ಸಾಕಷ್ಟು ಹಾನಿ ಸಂಭವಿಸಿದೆ ವೀಕ್ಷಕರೇ. ನೋಡಿ ಮರಗಳೆಲ್ಲ ದೊಡ್ಡ ದೊಡ್ಡ ಮರಗಳು. ಸದ್ಯ ಯಾವುದೇ ಜೀವಹಾನಿ ಸಂತೋಷದ ವಿಚಾರ ಸಾಕಷ್ಟು. ಈ ಬಡವನು ಇದು ಕಾಲೋನಿ, ಈ ಕಾಲೋನಿಯಲ್ಲಿ ಸಾಕಷ್ಟು ಮರಗಳು ಬಿದ್ದಿದ್ದು ನೋಡಿ, ಚಪ್ಪರಗಳು ಮತ್ತು ಶೀಟ್ಗಳೆಲ್ಲ ಬಿದ್ದಿದ್ದಾವೆ ವೀಕ್ಷಕರು. ಒಳಗಡೆ ಏನಾಗಿದೆ ಅಮ್ಮ ನಿಮ್ಮದು? ಒಳಗಡೆ ಇದಾಗಿಲ್ವಾ, ಮೇಲ್ಗಡೆ ಬಿದ್ದಿದೆ. ಇದು ಮರ ಎಲ್ಲಿಂದ ಎಲ್ಲದ ಇದು? ಇದು ಭಾಳ ದೂರದಿಂದ ಬಂದು ಬಿದ್ದಿರೋದು ಇದು. ನೋಡಿ ನೋಡಿ ವೀಕ್ಷಕರೇ, ತೆಂಗಿನ ಗಿಡ ಇರಲಿಲ್ಲ ಅಂದರೆ ಈ ದೊಡ್ಡ ಮರ ಬಂದು ಅವ್ರ ಮನೆ ಮೇಲೆ ಬೀಳೋದು, ಮನೆ ಸಂಪೂರ್ಣ ಕುಸಿತ ಕಾಣೋದು, ಸಾಕಷ್ಟು ಹಾನಿಯಾಗೋಂಥ ಸಾಧ್ಯತೆ ಇತ್ತು. ಇವ್ರದ್ದು ಯಾವುದೂ ಸಹ ಹಾನಿ ಆಗಿಲ್ಲ ನೋಡಿ. ಸೊಂಟದ ಮರಗಳು ಇಲ್ಲ, ಸಾಕಷ್ಟು ಮರಗಳು ಗಿಡಗಳು ಬಿದ್ದಿದ್ದಾವೆ, ಸಾಕಷ್ಟು ಹಾನಿಯಾಗಿದೆ ವೀಕ್ಷಕರೇ. ಮನೆಗಳ ಮೇಲ್ಛಾವಣಿ ಎಲ್ಲ ಕುಸಿತ ಹೋಗಿದ್ದಾವೆ. ಅಮ್ಮ ಯಾವಾಗ ಬಾಗಿದ್ ಗಾಳಿ ಬಂದಿದ್ದು ನಿಮ್ಮ ಮನೆಗಿದ್ರೆ ಒಳಗೆ ಗಾಳಿ ಬಂದಾಗ? ಇದ್ದೆ ಒಂದ್ ತಡ ಮೀನ್ಸ್ತು ಗಾಳಿ ಬಂದ್ಬಿಡ್ತಲ್ಲ, ಒಳಕ್ ಹೋಗಿ ಮೂವರೇ ಇರೋದು. ಏನ್ ಮುಳ್ಗು ಒಳಕ್ ಹೋಗ್ಬಿಟ್ಟು ಕ್ಲಿಕ್ಕಕ್ಕ ಬರ್ದು ಅನ್ಮನ್ನ ದಬ್ಬೈತು ಒಳಿತಾನ. ಹೌದಾ? ಸಿಕ್ಕಾಬಟ್ಟೆ ಗಾಳಿ ಸಿಕ್ಕಾಬಟ್ಟೆ ಗಾಳಿ. ಮತ್ತೆ ಮರ ಏನನ್ನ ಮನೆ ಮೇಲೆ ಬಿದ್ದು ಏನು ಬಿಟ್ಟಿದ್ವಿ ನಾವು. ಹೌದಾ? ನೋಡಿ ಪಾಪ ಎಷ್ಟು ಅದ್ರ ಬಾಗ್ಲು ಹಾಕಕ್ಕೂ ಸಹ ಕಷ್ಟಪಟ್ಟಿದ್ದಾರೆ ಈ ತಾಯಿ. ಹೌದಾ? ಅಷ್ಟೊಂದು ಗಾಳಿನ ಹಿಂದೆ ಯಾವ ತರ ನೋಡಿದ್ರ ಈ ತರ? ನೋಡಿ ಮೇಡಮ್, ಗಾಳಿಯ ರಭಸಕ್ಕೆ ಬಾಕು ಸಹ ಪುಡಿ ಪುಡಿ ಆಗೈತೆ ನೋಡಿ ವೀಕ್ಷಕರು. ಜಲ್ದೇ ಕಾಲೋನಿಯಲ್ಲೂ ಸಹ ಸಾಕಷ್ಟು ಹಾನಿ ಆಗಿದೆ ನೋಡಿ. ಈ ಮನೆ ಸಂಪೂರ್ಣವಾಗಿ ಗಿಡ ಮರಗಳು ಬಿದ್ದು ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದೆ, ಮುಚ್ಚೋಗ್ಬಿಟ್ಟಿದೆ ನೋಡಿ ನೋಡಿರಿ. ಇದು ಸಹ ಬಾಕ್ಲು ತೆರೆಯದಂಥ ಪರಿಸ್ಥಿತಿ ಆಗಿದೆ. ಸಂಪೂರ್ಣವಾಗಿ ಚಪ್ರ ಬಿದ್ದುಬಿಟ್ಟು ಮನೇಲಿರ್ತಕ್ಕಂಥವ್ರು ಮೇಲ್ಛಾವಣಿ ಕುಸಿದಿರೋ ಕಾರಣ ಅಲ್ಲಿ ಮೇಲ್ಗಡೆಯಿಂದ ಹೊರಗಡೆ ಬಂದಿದ್ದಾರೆ. ಅಷ್ಟೊಂದು ಖುಷಿ ತಗೊಂಡಿದೆ ಮೇಡಮ್. ನೋಡಿ ಇದು ಕಾಲೋನಿ ದೃಶ್ಯಾವಳಿಗಳು. ಮುಂಭಾಗ ಹಾಕಿರ್ತಕ್ಕಂಥ ಶೀಟ್ಗಳು ಸಂಪೂರ್ಣವಾಗಿ ಗಾಳಿಗೆ ಎಷ್ಟು ದೂರವಾಗಿ ಬಿದ್ದಿದೆ ಅಂತ ಅವರಿಗೆ ಗೊತ್ತಿಲ್ಲ. ಅಷ್ಟೊಂದು ರಭಸವಾಗಿ ಬೀಸಿದೆ ಬಿರುಗಾಳಿ. ಮಂಜೋರ ನೋಡಿ ಎಲ್ಲ ಹೋಗ್ಬಿಡೋದ. ಸೀಟ್ ಕುಸ್ತೈತ ಒಳಗಡೆ ಹೋಗಿದವ ಅಲ್ಲಿ ಬಲ್ಟಾನೆ ಬಿದೈತ ಆ ಕಡೆ? ಆ ಕಡೆ ಸೀಟ್ ಹೊಡೆದೈತ. ಎಲ್ಲಿ? ಅಲ್ಲಿ ಹೊಡೆದೈತ. ಒಂದ್ಕಡೆ ಒಳಗಡೆ ಹೋಗಿದ್ದ ಇದು ಒಳಗಡೆ ಹೋಗಿ ಓಪನ್ ಇಲ್ಲ. ಅದು ಏನಾಗೈತೆ ಇವ್ರೆ? ಅಲ್ಲ ಕೀಳೋಗೈತ ಸಂಪೂರ್ಣವಾಗಿ ಇದಾಗೈತಾ?
ಹೊರಗ್ನಾಥ್ ಹಿಡ್ಕೊಂಡು ಅದೇಶ್ ಹಿಡ್ಕೊಂಡು ನಿಮಿಷ ನಿಮಿಷ ಹಂಗೆ ಲಾಸ್ಟ್ ಹಿಡ್ಕೋ ಲಾಸ್ಟ್ ಹಿಡ್ಕೊಂಡು ತೋರಿಸಿ. ಈಗ ಅಂದಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಇದ್ದಾರೆ. ರಾತ್ರಿ ಆದಂತಹ ನಿನ್ನೆ ಸಂಜೆ ಆದಂತಹ ಘಟನಾವಳಿಗಳ ಬಗ್ಗೆ ವಿವರಣೆ ಕೊಡ್ತಾರೆ. ನಿನ್ನೆ ಬಂದಂತಹ ಬಿರುಗಾಳಿ ಅಬ್ಬರಕ್ಕೆ ಮಳೆ ಮತ್ತು ಬಿರುಗಾಳಿ ನಾವು ಊಟದಾಗಿಂದನೂ ನೋಡಿರಲಿಲ್ಲ. ಇಂಥ ಬಿರುಗಾಳಿನ ಅಷ್ಟು ಜೋರಾಗಿ ಬಿರುಗಾಳಿ ಬಂದಿದ್ದರಿಂದ ನಮ್ಮ ಊರಿನಲ್ಲಿ ತುಂಬ ವಿದ್ಯುತ್ ಕಂಬ ದೊಡ್ಡ ದೊಡ್ಡ ಮರಗಳು ಅದು ಎಲ್ಲಿರೋ ಮರಗಳು ಕೊಂಬೆಗಳು ತಂದು ಮನೆ ಮುಂದೆ ಹಾಕ್ಬಿಟ್ಟು ಇಲ್ಲಿ ನಮ್ಮ ಕಾಲೋನಿ ಸಂಪೂರ್ಣವಾಗಿ ಹಾನಿ ಆಗಿಬಿಟ್ಟಿದೆ. ಎಲ್ಲರಿಗೂ ಮನೆ ಮುಂದಿರೋ ಚಪ್ರ ಶೀಟ್ಗಳು ಮೇಲ್ಛಾವಣಿ ಬಲ್ಟ ಅನ್ನೋದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ತುಂಬ ಹಾನಿ ಆಗಿದೆ ನಮ್ಮ ಕಾಲೋನಿಯಲ್ಲಿ. ಇದು ಸಂತೋಷ ಪಡೋ ವಿಷಯ ಏನಪ್ಪ ಅಂದರೆ ಯಾರಿಗೂ ಏನೂ ಹಾನಿ ಆಗಿಲ್ಲ, ಯಾರು ಪ್ರಾಣಾಪಾಯ ಏನೂ ಆಗಿಲ್ಲ. ಅದೊಂದಕ್ಕೋಸ್ಕರ ನಾವು ಸಮಾಧಾನ ಪಡ್ಕೋಬೇಕು. ಅದು ಬಿಟ್ಟು ಎಲ್ಲನೂ ಮನೆಗಳದೆಲ್ಲ ಸ್ವಲ್ಪ ಹಾನಿ ಆಗಿದೆ. ಎಲ್ಲರೂ ಇಲ್ಲಿರೋ ಇರ್ತಕ್ಕಂಥವರೆಲ್ಲರೂ ಬಡವರೇನೆ, ಕೂಲಿ ಕಾರ್ಮಿಕರು. ಅಂಥವ್ರ ಮನೆ ಎಲ್ಲ ಸ್ವಲ್ಪ ಹಾನಿ ಆಗಿದೆ. ಅದು ಆಮೇಲೆ ವಿದ್ಯುತ್ ಕಂಬಗಳೆಲ್ಲ ತುಂಬ ಮುರಿದೋಗಿದೆ. ತೋಟಗಳಿರೋದೆಲ್ಲ ಅಡಿಕೆ ಮರ ತೆಂಗಿನ ಮರ ತುಂಬ ಹಾನಿಯಾಗಿದೆ. ಇದಕ್ಕೇನಾದರೂ ಸ್ವಲ್ಪ ಪರಿಹಾರ ಕೊಟ್ಟರೇ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಅಂತಂದು ನನ್ನ ಎರಡು ಮಾತು ಮುಗಿಸ್ತೀನಿ. ಆಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಲೂ ಇದೇ ಥರ ಹಾನಿಯಾಗಿದೆ. ಊರಲ್ಲಾಗಿದೆ ಕಲ್ಲಳ್ಳಿ ಆಗಿದೆ, ರಾಗ್ಲಳ್ಳಿ, ಅರಿಯಜ್ಜಳ್ಳಿ, ಕರೆಕತ್ನಳ್ಳಿ, ಅಗ್ರಹಾರ, ಪೂಜಾರ್ಮುದ್ನಳ್ಳಿ, ಪೂಜಾರ್ಮುದ್ನಳ್ಳಿ ಗೇಟು. ಇನ್ನೂ ಏನೇನಾಗಿದೆ ಅಂತಂದು ಈಗ ನೋಡಬೇಕು, ಯಾಕೆಂದರೆ ನಿನ್ನೆ ರಾತ್ರಿ ಆಗಿರೋದ್ರಿಂದ ಇನ್ನೂ ಗೊತ್ತಿಲ್ಲ ಅಷ್ಟಾಗಿ. ಬೆಳಿಗ್ಗೆ ಹೋಗಿ ನೋಡಬೇಕು. ದಾಳಿಂಬೆ ಇರ್ಬೋದು, ತುಂಬ ಗಿಡ ಎಲ್ಲ ಬೆಳೆ ಎಲ್ಲನೂ ಹಾನಿಯಾಗಿದೆ. ಇವಾಗ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ. ಸರಿ ನೋಡಿ, ಇವಾಗ ಅಧ್ಯಕ್ಷದು ಒಂದೇ ಬೇಡಿಕೆ, ಕೊರೋನಾ ಜನರಿಗೆ ಸಂಘರ್ಷಕ್ಕೀಡು ಮಾಡಿದರೆ ಪ್ರಕೃತಿ ವಿಕೋಪದಂಥ ಬಿರುಗಾಳಿ ಸಾಕಷ್ಟು ಹಾನಿ ಮಾಡಿದೆ. ಈಗ ಸರ್ಕಾರ ಪ್ರಕೃತಿ ವಿಕೋಪ ನಿಧಿಯಡಿ ಪರಿಹಾರ ಕೊಡಿ ಅಂತ ಅಧ್ಯಕ್ಷರು ಒತ್ತಾಯ ಮಾಡ್ತಾಯಿದ್ದಾರೆ. ನಮ್ಮ ಇನ್ನೊಬ್ಬರು ಮುಖಂಡರಾದಂಥ ನರಸಿಂಹಯ್ಯನವರು ಸಹ ಮಾತಾಡ್ತಾರೆ. ನಾನು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನರಸಿಂಹಯ್ಯ ಪಿ ಬಿ ಅವರು ಅಂತ. ನಾನು ರಾತ್ರಿ ಸುಮಾರು 6:30 5:30 to 6 o'clock ಬಿರುಗಾಳಿ ಅಂದರೆ ಅಂತಿಂಥ ಬಿರುಗಾಳಿ ಅಲ್ಲ ಇದು, ಹೇಳೋಕ್ಕೆ ಆಗ್ಬೋದು. ಆದರೆ ನೋಡಿದರೆ ಅದು ಭಯಂಕರವಾಗಿದೆ. ಇಡೀ ನಮ್ಮ ತಾಲೂಕು ಅಂದಿಕುಂಟೆ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಮರ ಗಿಡಗಳು ಮತ್ತು ದಾಳಿಂಬೆ, ಬೇವು, ಅಡಿಕೆ, ತೆಂಗು ಮತ್ತು ಈ ನಮ್ಮ ಊರಿನಲ್ಲಿ ನಮ್ಮ ಕಾಲೋನಿಯಲ್ಲಿ ಸುಮಾರು ಎಲ್ಲ ಮೇಲ್ಛಾವಣಿ ಸೀಟುಗಳೆಲ್ಲ ಹರಿ ಹೋಗಿದ್ದಾವೆ ಮತ್ತು ಇದು ನೋಡಿದರೆ ಭಯಂಕರವಾಗಿರುತ್ತೆ. ಈ ಕೊರೋನಾ ಇದರಿಂದ ಎಲ್ಲ ಕೂಲಿ ಕಾರ್ಮಿಕರು ಯಾವ ಊರಿಗೆ ಹೋಗ್ದಂಗೆ ಇವತ್ತು ಬಡಪಾಯಿಗಳು ಭಾಳ ಕಷ್ಟ. ಸರ್ಕಾರ ಎಚ್ಚೆತ್ಕೊಂಡು ಕೊಡೋದು ನಮಗಾಲೇ. ಹಿಂದಿನ ಸರ್ಕಾರಗಳು ಮುಂದೆ ಹಿಂದಿಂದ ಎಲ್ಲ ನೋಡ್ಕೊಂಬಂದಿದ್ದೀವಿ. 500-1,000 rupees ನೀವು ಕೊಡೋ ಅಂಥ ಪರಿಹಾರ ಅಲ್ಲ. ಸುಮಾರು ಆ ಮರಕ್ಕೆ ಬೆಲೆ ಕಟ್ಟಿದಂಥ ಮರಗಳು ಹೋಗಿದ್ದಾವೆ. ಅಡಿಕೆ, ತೆಂಗು, ಬೇವು ಎಲ್ಲ ಭಾಳ ಭಯಂಕರವಾಗಿದೆ ನಮ್ಮ ತಾಲೂಕು ಏನು ಅಂದಿಕುಂಟೆ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ. ನಾನು ಅಲ್ಲೇ ಫೋನ್ ಹಾಯಿಸಿ ಸುಮಾರು ಹಳ್ಳಿಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಈ ಬಡಪಾಯಿಗಳಿಗೆ ಸ್ಪಂದಿಸಬೇಕು. ಮೇಲ್ಛಾವಣಿಗಳು ಅಂದರೆ ಒಂದು ಸುಮಾರು 100 meters ವೇಗದಲ್ಲಿ ಹೋಗಿರ್ತಕ್ಕಂಥದ್ದು ಅಂದರೆ ನಾವು ಸಮುದ್ರ ತೀರದಲ್ಲಿ ಕೇಳ್ತೀವಿ ಅಂಥದ್ದು. ಈ ಬಯಲುಸೀಮೆಯಲ್ಲಿ ಆಗಿದೆ ಅಂದರೆ ಸದ್ಯಕ್ಕೆ ನಿಜವಾಗ್ಲೂ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಯಾವ ಪ್ರಾಣಿಗಳಿಗೂ ಆಗಿಲ್ಲ. ಆದರೆ ಇಲ್ಲಿ ನೋಡಿದರೆ ಪರಿಸ್ಥಿತಿ ಅದು ಹೆಂಗೆ ಆ ಜೀವ ತಡ್ಕೊಂಡಿದ್ರು ಆ ಜನ. ಅಂಥ ಭಯಂಕರವಾದಂಥ ಗಾಳಿ ಮಳೆ ಆಗಿ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ನಮ್ಮ ಊರಲ್ಲಿ ನಮ್ಮ ಅಣ್ಣ ತಮ್ಮಗಳಿಗೆ ಭಾಳ ನೋವಾಗಿದೆ. ಇದು ಹೋದನೆ ಸಂಗತಿ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ರಾತ್ರಿನೇ ಫೋನ್ ಮುಖೇಣ TV9 ಬಂದಿದೆ. ಆದರೆ ಈ ಕ್ಷೇತ್ರದ MLA ಅವರು ಇದುವರೆಗೂ ಈ ಅವರಳ್ಳಿಗೆ ಫೋನ್ ಹಾಯಿಸಿ ನಮ್ಮೂರು ಹುಡುಗ ಒಬ್ಬ ವಾಟ್ಸಪ್ನ ಕಳಿಸಿದ್ದಾರೆ. ಈ ಕ್ಷೇತ್ರದ MLA ಅವರು ಇದುವರೆಗೂ ಸರ್ಕಾರ ಐತೋ ಇಲ್ವೋ ಗೊತ್ತಿಲ್ಲ. ದಯಮಾಡಿ ಬಡಪಾಯಿಗಳಿಗೆ ನೀವೆಲ್ಲರೂ ರೈತರು, ಯಾಕಂದರೆ ಕೆಟ್ಟೋಗಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಆ ಮರಗಳು ನೋಡಿಬಿಟ್ರೆ ಸುಮಾರು 100 years ಫಸಲು ಅಂಥದ್ದೆಲ್ಲ ಹೋಗಿದ್ದಾವೆ. ಹಾಗಾಗಿ ದಯಮಾಡಿ ಎಚ್ಚೆತ್ಕೊಂಡು ಸರ್ಕಾರ MPಯವರಾಗಿರಲಿ ಸರ್ಕಾರಕ್ಕೆ ಮುಟ್ಟಿಸಿ ಈ ಪರಿಹಾರಗಳನ್ನ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ದಯಮಾಡಿ ಕರುಣಿಸ್ಬೇಕು ಅಂತ ನಾನಾದರೂ ಭಾವಿಸ್ತೀನಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ.
ಮತ್ತೆ ಈ ಮೇಲ್ಛಾವಣಿ ಕುಸಿತ ಕಂಡಿರ್ತಕ್ಕಂಥ ಮನೆಯವರು ಯಾರು ಮನೆಯವರು ಮನೆ ಈ ಮನೆ ನೋಡ್ರಿ ಮೇಲ್ಛಾವಣಿ ಸಂಪೂರ್ಣ ಕುಸಿತ ಆಗೈತೆ ಈ ಸಂಬಂಧಪಟ್ಟಂಗೆ ಯಾವ ರೀತಿ ಆಯಿತು ಅಂತ ನಿರ್ಣಯ ಕೊಡ್ತಾರೆ ಹಾಂ ಅಕ್ಕ ಯಾವ ರೀತಿ ಆಯ್ತು ನೀವು ಎಷ್ಟೊತ್ತ ಆಯ್ತು ಅಕ್ಕ ಇದು ಹೆಂಗೆ ಆಯ್ತು ನಿಮಗೆ ಒಳಗಡೆ ಆಯ್ತರಾ ಎಲ್ಲ ಒಳಗಡೆನೆ ಇದ್ವಿ ಗಾಳಿ ಬಂದ್ಬಿಟ್ಟು ಹಿಂಗೆ ಸೀಟ್ ಎತ್ತಿ ಎತ್ತಿ ಕೆಳಕ್ಕೆ ಬಿಟ್ಬಿಟ್ಟು ಒಂದೇ ತಡ ಬರ್ರಂತ ಮತ್ತೆ ನಿಮ್ಗೆ ಏನಾದ್ರು ಒಳಗಡೆ ಭಯ ಆಗ್ಲಿಲ್ವಾ ಭಯ ಆಯ್ತು ಸರ್ ಭಯ ಆದ್ರೂ ಕೂಡ ಇದೇನ್ ಮಾಡಕ್ ಆಗ್ತೈತಿ ಹೆಂಗ ಒಂದು ಧೈರ್ಯವಾಗಿ ಒಳಗಡೆನೆ ಇದ್ವಿ ಮತ್ತೇನು ಹಾನಿ ಆಗಿಲ್ವಾ ನಿಮ್ಗೆ ಯಾರು ಇರ್ಲಿಲ್ವಾ ಏನು ಆಗಿಲ್ಲ ಯಾರು ಸೀಟ್ ಮಾತ್ರ ಹಾರ್ಕೊಂಡು ಆ ಕಡೆ ಹೋಗಿ ಎಷ್ಟು ಜೋರಾಗಿ ಬೀಸ್ತಿತ್ತ ಗಾಳಿ ಗಾಳಿ ಒಳ್ಳೆ ಸಖತ್ ಭಯ ಆಗಿ ಒಳಗಡೆ ಒಂದು ಮೂಲೆ ಕುತ್ಕೊಂಡಿದ್ವಿ ನಾವು ಎಲ್ಲ ತಗೊಂಡೋಗಿ ಮೇಲ್ಗಡೆ ಮರಕ್ಕೆ ಇಲ್ಲೇ ಅದೇ ಈ ತರ ಕಟ್ಟಾಗ್ಬಿಟ್ಟೆ ನೋಡಿ ಬಿರುಗಾಳಿ ರಭಸಕ್ಕೆ ಪಿಲ್ಲರ್ ಕಟ್ಟಾಗ್ಬಿಟ್ಟೆ ಮಾಳ್ಗೆ ಮೇಲೆ ಬಿದ್ದ್ಬಿಟ್ಟಾಗ ಕಟ್ಟಿದ್ ಎತ್ತರ ಕಟ್ಟಿದ್ವಿ ಎಲ್ಲ ನೋಡಿ ತಾಲೂಕು ಆಡಳಿತ ತಕ್ಷಣ ಈ ಸ್ಥಳಕ್ಕೆ ಆಗಮಿಸಿ ಹಾನಿಗೊಳಗಾಗಿರುವಂತಹ ಕುಟುಂಬಗಳಿಗೆ ಮತ್ತೆ ನಷ್ಟ ಪರಿಹಾರ ಕೊಡಬೇಕಂತ ಹಲವಾರು ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸಿಟಿ ವೀಕ್ಷಕರೇ ಈಗ ನಾವು ಬೊಪ್ಪನಡಿಯಲ್ಲಿ ಇನ್ನೊಬ್ಬರು ಹನುಮಂತಪ್ಪ ಅನ್ನೋರ ತೋಟಕ್ಕೆ ಬಂದಿದ್ದೀವಿ ಅಲ್ಲೂ ನೋಡಿ ಈಗ ಸಾಲು ಸಾಲಾಗಿ ಅಡಿಕೆ ಮರಗಳು ಫಸಲಿಗೆ ಬಿಡ ಅಡಿಕೆ ಮರಗಳು ದರೆಗುರುಳಿರೋದು ನೋಡಿ ಇದು ಬೊಪ್ಪನಡಿ ಹನುಮಂತಪ್ಪ ಅನ್ನೋರದು ತೋಟ ನೋಡಿ ಹೇಗೆ ಎಲ್ಲನೂ ಬುಡ ಸಮೇತ ಅಡಿಕೆ ಮರಗಳು ದರೆಗುರುಳಿದ್ದಾವೆ ಅಂತ ನೋಡಿ ನೋಡ್ತಾ ಇದ್ದಾರಲ್ಲ ನೋಡಿ ನಾವು ಬದ್ದದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಮರಗಳು ಒಂದೊಂದು ಮರಗಳು ಬಿದ್ದಿದ್ದಾವೆ ನೋಡಿದ್ರಲ್ಲ ಇದೊಂದು ಮರ ನೋಡಿ ಬಿರುಗಾಳಿಗೆ ಸೀಳು ಬಿಟ್ಟಿದೆ ಸೀಳು ಬಿಟ್ಟು ಬಿದ್ದಿದೆ ಇದಾಗೋಯ್ತು ಇದನ್ನು ಕಡ್ದಾಕ್ಬೇಕು ಇದ್ರ ಏನು ಮತ್ತೆ ಏನು ಬರಲ್ಲ ನೋಡಿ ಈ ಥರ ಎಷ್ಟು ಮರಗಳು ಬಿರುಗಾಳಿಗೆ ಬಗ್ಗಿದ್ದಾವೆ ಅಂತ ಹೇಳಮ್ಮ ನಿಮ್ಮ ಹೆಸರಮ್ಮ ಅಶ್ವಿನಿ ಅಂತ ಎಷ್ಟು ಮರಗಳು ಇದಾವ ನಿಮ್ಮ ಎಷ್ಟು ಮರಗಳು ಬಿದ್ದೋಗಿದಾವೆ ಅಡಿಕೆ ಮರಗಳು ನೂರಿಂದ ನೂರೈವತ್ತು ಬಿದ್ದೋಗಿದಾವೆ ಎಲ್ಲ ಫಸಲಿಗೆ ಹಾ ಫಸಲಿಗೆ ಬಂದಿತ್ತು ಚೆನ್ನಾಗಿ ಬಂದಿತ್ತು ಈ ಸಲ ಫಸಲು ಏನು ನಮಗಿದೆ ಆಧಾರ ಆಗಿತ್ತು ಏನಾದರೂ ಗೌರ್ಮೆಂಟ್ನಿಂದ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತು ಓಕೆ ಅದು ನಮ್ಮ ದಡಪದ ಅದು ಇದು ನಮ್ಮ ಭಾಗದ್ದು ಇದು ಮರಗಳು ಮರಗಳು ಬಗ್ಗಿರೋದು ಸಿಗದಿರೋದು ಕಲ್ಲಳ್ಳಿ ಗ್ರಾಮದ ಹೊಸ ಕಾಲೋನಿ ಗ್ರಾಮದಲ್ಲಿದ್ದೀವಿ ನಿನ್ನೆ ಸಂಜೆ ಬೀಸಿದ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಸಾಕಷ್ಟು ಬಿದ್ದಾವೆ ಹೊರಗಡೆ ಸಾಕಷ್ಟು ಬಿದ್ದಿದ್ರು ಸಹ ಇದು ಗ್ರಾಮದಲ್ಲಿ ಅಂದರೆ ಕಾಲೋನಿಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ಮುಂಭಾಗ ಇರತಕ್ಕಂಥ ವಿದ್ಯುತ್ ಕಂಬಗಳು ಸಾಕಷ್ಟು ಬಿದ್ದಿದ್ದಾವೆ ಇದರಿಂದ ಸಾಕಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಆದರೆ ದೇವರ ಆಶೀರ್ವಾದ ಯಾವುದೇ ಇದು ಆದ ಆ ಥರ ಅನಾಹುತಗಳು ಸಂಭವಿಸಿಲ್ಲ ಈ ಮನೆ ಮುಂಭಾಗ ವಿದ್ಯುತ್ ಕಂಬ ಬಿದ್ದಿರ್ತಕ್ಕಂಥ ಮನೆ ಮುಂಭಾಗ ಇರ್ತಕ್ಕಂಥ ನರಸಿಂಹಮೂರ್ತಿಯವರು ಯಾವ ರೀತಿ ಆಯಿತು ಅಂತ ಹೇಳ್ತಾರೆ ಹೇಳಿ ಸರ್ ಯಾವಾಗ ಹೆಂಗಾಯ್ತು ಸರ್ ಗಾಳಿ ಬಂದು ಸರ್ ಎಷ್ಟು ಗಾಳಿ ಥರ ಬಂದು ಹಾಂ ಹಾಂ ಈ ಥರ ಎಲ್ಲ ಬಿದ್ದು ಇರೋದು ಅವಾಗ ಕರೆಂಟ್ ಇತ್ತ ಕರೆಂಟ್ ಇಲ್ಲ ಆಲ್ರೆಡಿ ಇರಲಿಲ್ಲ ಇರಲಿಲ್ವಾ ಮತ್ತು ಇದು ನಿಮಗೆ ಅಲ್ಲಿ ಮೇಲೆ ಇಲ್ಲೇ ಇದ್ದಿದ್ದು ಕಟ್ಟಕ್ಕೆ ಹಸುಗಳು ಇರಲಿಲ್ಲ ಹಾಂ ಎಲ್ಲಿ ಕಟ್ಟಿದ್ರಿ ಬೇರೆ ಕಡೆ ಇದ್ದು
ಬೇರೆ ಕಡೆ ಕಟ್ಟಿದ್ರಾ? ಹ್ಞೂ, ಇದು ತಕ್ಷಣ ವಿದ್ಯುತ್ ಕರೆಂಟ್ ಇದ್ದಾಗ ಬಿದ್ದಿಲ್ಲ, ಇದು ಕರೆಂಟ್ ಹಾಲು ತೆಗೆದು ಬಿಟ್ಟಿದ್ರು ಸರ್. ಹಾಂ ಹಾಂ, ನಮ್ಮ ದೇವರಾದಷ್ಟ್ರಿಂದನೇ. ಹಾಂ, ಏನಾದ್ರೂ ಅನಾಹುತ ಆಗ್ಬಿಡೋದಾ ತಿರ್ಗಾ? ಯಾವ ಜನ ಓಡಾಡ್ತಿದ್ರ ಇಲ್ಲಿ? ಹ್ಞೂ, ಜನ ಇದು ಓಡಾಡೋ ಜಾಗನೇ ಸರ್. ಯಾವಾಗಲೂ ಜನ ಓಡಾಡೋ ಜಾಗ. ಹಾಂ, ಮತ್ತೆ ಇನ್ನು ಮನೆ ಮೇಲೆ ಏನ, ಈ ಮನೆಯಲ್ಲಿ ಏನಾಗಿದೆ? ಅದೇ ಸೀಟ್ ಹೊಡೆದಾಗ ಸರ್. ಸೀಟ್ ಹೊಡೆದಾಗ ಸ್ಥಳಕ್ಕೆ ಅಂಜಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಭೇಟಿ ಕೊಟ್ಟಿದ್ದಾರೆ. ಅವರು ವೀಕ್ಷಣೆ ಮಾಡಿ ಸಾಕಷ್ಟು ವೀಕ್ಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸಮಗ್ರವಾದ ವಿವರವನ್ನು ಹೇಳ್ತಾರೆ ಅವರು. ಹೇಳಿ ಮಂಜು. ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಲ್ಲಹಳ್ಳಿಯಲ್ಲಿ ಸುಮಾರು ಕಾಲೋನಿಯಲ್ಲಿ ಹೊಸೂರಲ್ಲಿ ಊರಲ್ಲಿ ಕೂಡ ತುಂಬ ಹಾನಿಯಾಗಿದೆ. ಈ ಫಸ್ಟ್ ಹೇಳ್ಬೇಕಂದ್ರೆ ಕಲ್ಲಹಳ್ಳಿನೇ ಜಾಸ್ತಿ, ನಾ ಈಗ ನೋಡಿದ್ದೀನಿ ಎಲ್ಲ, ನಾನು ಕಲ್ಲಹಳ್ಳಿ ತುಂಬ ಹಾನಿಯಾಗಿದೆ. ಪ್ರತಿಯೊಬ್ಬರು ಇಲ್ಲಿ ಬಡವ್ರ ಮನೆಯಲ್ಲಿ ಮೇಲ್ಛಾವಣಿಗಳು ಶೀಟ್ಗಳು ಮನೆಯದು ಫುಲ್ಲು ಹಾನಿಯಾಗಿದೆ. ಅಲ್ಲೊಂದು ಮನೆ ಬಾಣಂತಿ ಇರೋ ಮನೆಯಲ್ಲಿ ಫುಲ್ ಶೀಟೆಲ್ಲ ಕಿತ್ತೋಗ್ಬಿಟ್ಟು ಪಾಪ ಅವರು ಬೇರೆ ಮನೆ ಓಡೋಗಿ ಸೇಫ್ ಆಗಿದ್ದಾರೆ. ದೇವ್ರ ದಯದಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಹಾನಿ ತುಂಬ ಆಗಿದೆ. ನಂದೊಂದೇ ಮನವಿ, ನಮ್ಮ ಎಮ್ ಎಲ್ ಎ ಸಾಹೇಬರು ಬರ್ತಾ ಇದ್ದಾರೆ ಈಗ, ಸರ್ಕಾರಕ್ಕೇನಪ್ಪ ಮನವಿ ಅಂದರೆ ಆದಷ್ಟು ನಮ್ಮ ಪಂಚಾಯತಿಲಿ ಐದು ಹಳ್ಳಿಲಿ ಮಾತ್ರ ಈ ಥರ ಆಗಿದೆ, ಭಾರಿ ಅನಾಹುತ ಆಗಿದೆ. ತೆಂಗಿನ ಮರಗಳು, ಅಡಿಕೆ ಮರಗಳು, ದಾಳಿಂಬೆ ತುಂಬ ಹಾನಿಯಾಗಿದೆ. ಆಮೇಲೆ ಮನೆಗಳು ಹಾನಿಯಾಗಿದೆ, ಬಡವ್ರ ಮನೆ, ಬೇರೆ ಯಾರ್ದಲ್ಲ, ಅನುಕೂಲ ಇರೋದಲ್ಲ, ಅನುಕೂಲ ಇಲ್ಲದೆ ಇರೋದು ತುಂಬ ಮನೆಗಳದ್ದು ಹಾನಿಯಾಗಿದೆ. ಅಂಥವ್ರಿಗೆಲ್ಲ ಪರಿಹಾರ ಕೊಡಬೇಕು ಏನಾದರೂ ಅಂತಂದು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೆಸರು ನಿಮ್ಮದು? ಸರ್, ನನ್ನ ಹೆಸರು ಈರೇಗೌಡ ಅಂತೇಳಿ. ಇದೇ ಗ್ರಾಮದ ನಾವು. ಈ ಸಿಕ್ಕಾಪಟ್ಟೆ ಬಿರುಗಾಳಿಯಿಂದಾಗಿ ವಿದ್ಯುತ್ ಕಂಬ ಮತ್ತು ಮನೆಯ ಮೇಲ್ಛಾವಣಿಗಳು ಎಲ್ಲ ಹೋಗಿ ಮನೆ ಮೇಲೆ ರೋಡ್ ಎಲ್ಲ ಸಿಕ್ಕಾಪಟ್ಟೆ ಸ್ತಬ್ಧ ಆಗೋಯ್ತು. ಹುಣಸೇಗಳು ರೋಡ್ಗೆಲ್ಲ ಜಖಂಗೊಂಡಿದ್ದಾವೆ. ಹಾಗಾಗಿ ಕೂಡಲೇ ಕ್ಷೇತ್ರದ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವೆಲ್ಲ ಬಡವರಿಗೂ, ದಲಿತರಿಗೂ, ಇನ್ನೊಬ್ಬರಿಗೂ ಎಲ್ಲರಿಗೂ ಒಂದು ಅವಕಾಶವನ್ನು ಮತ್ತು ಅವ್ರಿಗೆ ಪರಿಹಾರವನ್ನು ಕೂಡಲೇ ಕೊಡಬೇಕೆಂದು ತಾವು ನಮ್ಮ ಗ್ರಾಮದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದಲ್ದೇ ನೋಡಿ, ಈ ಪಕ್ಕದ ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ನೋಡಿ ಪಾಪ ಮಹಿಳೆಯರು ನೋಡಿ, ನಮ್ಮ ಮನೆ ಒಳಗಡೆ ಎಲ್ಲ ಕುಸಿತೋಗಿದೆ, ನೋಡಿ ಬನ್ನಿ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಮನೆ ಮೇಲೆಲ್ಲ ಮರ ಗಿಡಗಳು ಬಿದ್ದು ಪಾಪ ಸಾಕಷ್ಟು ಅನಾಹುತ ಆಗಿದೆ. ನೋಡಿ, ಮನೆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದಿದೆ. ಮನೆ ಸಂಪೂರ್ಣವಾಗಿ ಪಾಪ ಇಲ್ಲಿ ಇರಲಿ ಬಿಡಿ, ಹೇಳಿ ಅಮ್ಮ. ಅವಾಗ ನೀವು ನಾ ನೀವು ಮನೆಯವರ ಬಾ ನೋಡಿ ನೋಡಿ ಪಾಪ ಇಂಥ ಮನೆಯಲ್ಲೇ ವಾಸ ಇದ್ರು. ಆದರೂ ನೋಡಿ ಪಾಪ ಬಡ ಕುಟುಂಬ ಆದರೂ ಸಹ ಕಷ್ಟಪಟ್ಟು ಸೀಟ್ ಹಾಕೊಂಡಾದರೂ ಮನೆ ಕಟ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿ ಕೋಪಗಳು ಈ ಬಡವ್ರ ಮೇಲೆ ಸಾಕಷ್ಟು ಬರೆಯಳಿತವೆ. ನೋಡಿ, ಹೇಳಿಮ್ಮ, ಏನಮ್ಮ ಹೆಸರು ನಿಮ್ದು? ಮಾತಾಡಿ. ಯಾವ ಹೆಂಗಾಗಿದ್ದಮ್ಮ ಇದು ಮನೆಗಿದ್ರ? ರಾತ್ರಿ ಎಷ್ಟು ಮನೆ ಕಂಡಿದ್ರಿ ನೀವು? ಇದು ಗ್ರಾಂಟ್ ಮನೆ, ಇದು ಗ್ರಾಂಟ್ ಮನೆ ಇದು? ಹೌದಾ? ಮತ್ತೆ ಯಾಕೆ ಎಲ್ಲ ಕಟ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿಲ್ಲ ಇನ್ನು? ಹೌದಾ? ಎಷ್ಟೊತ್ತ ಆಗಿದ್ದಮ್ಮ ಇದು? ಎಷ್ಟೊತ್ತ ಆಗಿದ್ ಘಟನೆ ಇದು? ಐದೂವರೆ ಆರು ಗಂಟೆ ಅಂತ. ಹೌದಾ? ಶೀಟ್ ಎಲ್ಲ ಹಾಕಿದ್ರು ಚಂಡ. ಮತ್ತೆ ಎಷ್ಟು ಜನ ಇದ್ರಿ ಮನೆಗೆ? ಅಷ್ಟು ಜನ ಇದ್ರ? ಹೌದಾ? ನೀವು ಮಗಳೇನಮ್ಮ? ಅಷ್ಟನ್ನ ಹೆಂಗ್ ನೀವು ಇಲ್ಲೇ ಇದ್ರಮ್ಮ? ಮಾತಾಡಿ, ನೀವು ಯಾವ ರೀತಿ ಆಯ್ತಾಯ್ತು ನಿಮ್ಗೆ, ನಿಮ್ಗೆ ಅನುಭವಕ್ಕೆ ಹೆಂಗೆ ಬಂತು? ಹೇಳಿ ಬಡ ಗೊತ್ತಿದ್ದೇಳಿ.
ಹೌದಾ? ನೀವು ತಕ್ಷಣ ಹೊರಗಡೆ ಹೋದ್ರಾ? ಮರ ಪರ ಎಳ್ದ್ರು, ಯಾರ ಬಂದು ಪಕ್ಕದ ಮನೆಯವರು ಎಳ್ಕೊಂಡ್ರು ಹೋದ್ವಿ. ಅಲ್ಲಿ ಮರನು ಬಿಡಕ್ ಜಾಗ ಇರ್ಲಿಲ್ಲ, ಬಾಕ್ಲಿ ಇತ್ತು. ಅಷ್ಟೊತ್ತಿಗೆ ಅವ್ರು ಪಕ್ಕದ ಮನೆಯವರೆಲ್ಲ ಬಂದು ಎಳ್ಕೊಂಡ್ರು ಹೋದ್ವಿ. ನೋಡಿ ಪ್ರಿಯ ವೀಕ್ಷಕರೇ, ಕೊರೋನಾ ಒಂದ್ ಕಡೆ ಹೊರತ ಕೊಟ್ರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಇದು ಪ್ರಕೃತಿ ವಿಕೋಪಗಳು ಮತ್ತೊಂಥರ ಬಡವರಿಗೆ ಕಷ್ಟ ಕೊಡ್ತವೆ. ಇಂತಹ ಸಂದರ್ಭದಲ್ಲಿ ಈ ಜನ ಜೀವ ಉಳಿಸ್ಕೊಳ್ಳೋದೇ ಕಷ್ಟ. ನೋಡಿ ಆ ಮಹಿಳೆಯವರು ಹೇಳಿ ಕೇಳಿದ್ರಲ್ಲ, ಅಷ್ಟ ಓಡೋದ್ವಿ ಅಂತ. ನಾವು ತೋರಿಸ್ತಿರೋಂಥ ದೃಶ್ಯಾವಳಿಗಳು ಕಲ್ಲಳ್ಳಿ ಗ್ರಾಮದ ಹೊಸ ಗ್ರಾಮ ದೃಶ್ಯಾವಳಿಗಳು. ಇಲ್ಲಿ ನೋಡಿ, ಅದ ಸಾಕಷ್ಟು ಮೇಲ್ಛಾವಣಿಗಳು, ಈ ಸಾಕಷ್ಟು ದೂರ ಬಿದ್ದಿದೆ ಹೋಗಿ. ಅಂದರೆ ನೀವು ಊಹಿಸ್ಬೋದು ಬಿರುಗಾಳಿಯ ರಭಸ ಎಷ್ಟು ವೇಗವಾಗಿತ್ತು ಅಂತ. ಸಾಕಷ್ಟು ಆ ಕಡೆ ಹೋಗಿ ಬಿದ್ದು ತಿರ್ಗಾ ಈ ಕಡೆ ನೋಡಿ. ಇಷ್ಟೇನಾಗಿರೋದು ಶಿರಾ ತಾಲೂಕ್ ಮದ್ಲೂರ್ ಪಂಚಾಯಿತಿ ಬಪ್ಪನಡು ಗ್ರಾಮದ ತೋಟವೊಂದರಲ್ಲಿ ಬಿರುಗಾಳಿಗೆ ಶಾಸಕ ಬಿ ಸತ್ಯನಾರಾಯಣ ಅವರು ಬಪ್ಪನಡು ಗ್ರಾಮದ ತೋಟವೊಂದರ ವೀಕ್ಷಣೆ ಮಾಡ್ತಿದ್ದಾರೆ. ಇನ್ನೊಂದು ತೋಟದಲ್ಲಿ ಇದಕ್ಕಿಂತ ಜಾಸ್ತಿ ಆಗಿದೆ. ಯಾರು ತೋಟದ ಅಲ್ಲೇ ತಗಳಪ್ಪ ನಂದೇ ಇಲ್ಲ ನಮ್ಮ ಬರ್ರಿ ಹಂಗೆ ಬಿಡ ಬರ ತಾಲೂಕಿನ ಅಂದುಕುಂಟೆ ಪಂಚಾಯತಿನಲ್ಲಿ ಪಕ್ಕದ ಹಳ್ಳಿಗಳಲ್ಲಿ ರಾತ್ರಿ ಬಿದ್ದಂಥ ಮಳೆ ಮತ್ತು ಬಿರುಗಾಳಿ ಸುಂಟ್ರಗಾಳಿ ಬಹಳ ಅನಾಹುತ ಮಾಡಿದೆ. ಈ ಪಂಚಾಯತಿನಲ್ಲಿರ್ತಕ್ಕಂಥ ಅನೇಕ ಗಿಡ ಮರಗಳು ನೆಲ ಕಚ್ಚಿವೆ, ಅಡಿಕೆ ತೋಟ ಹೋಗಿದೆ, ತೆಂಗಿನ ಗಿಡ ಹಾಳಾಗಿದ್ದಾರೆ. ಒಂದು ರೀತಿ ದಾಳಿಂಬೆ, ಪರಂಗಿ, ಒಟ್ಟಾರೆ ಮಾವು, ಪಾಲಿ ಹೊಸಸ್ಸು, ಮನೆಗಳು, ಕುರಿ ಶೆಡ್ಡು, ವಿದ್ಯುಚ್ಛಕ್ತಿ ಕಂಬಗಳು, ವಿದ್ಯುಚ್ಛಕ್ತಿ ಟಿ ಸಿಗಳು, ಇವೆಲ್ಲ ಅನಾಹುತ ಆಗಿದೆ. ಭಾಳಷ್ಟು ತೊಂದರೆ ರೈತರು ಅನುಭವಿಸ್ತಾ ಇದ್ದಾರೆ. ಇವತ್ತು ಇಡೀ ಪಂಚಾಯತಿ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ವೀಕ್ಷಣೆನ ಮಾಡ್ಕೊಂಡು ಬರ್ತಾಯಿದ್ದೀನಿ, ನೋಡ್ಕೊಂಡು ಬರ್ತಾಯಿದ್ದೀನಿ. ಅವರಿಗೆ ರೈತರಿಗೆ ನಾನು ಸದ್ಯದಲ್ಲಿ ಏನು ಒಂದು ಸಮಾಧಾನವನ್ನು ಹೇಳಬೇಕು, ಆ ಸಮಾಧಾನವನ್ನು ಹೇಳಿಕೊಂಡು ಅವ್ರನ್ನ ಒಂದು ಧೈರ್ಯ ತುಂಬತಕ್ಕಂಥ ಈ ಕಷ್ಟವನ್ನು ಎದುರಿಸತಕ್ಕಂಥ ಶಕ್ತಿಯನ್ನು ಕೊಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಸರ್ಕಾರ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರ ಇವರೆಲ್ಲರೂ ಇವತ್ತು
ಇದರ ಕಡೆ ಗಮನ ಕೊಡಬೇಕು. ಈಗಾಗಲೇ ನಾನು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇವತ್ತು ನನ್ನ ಜೊತೆಯಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದೇವೆ, ಮಹಜರ್ ಮಾಡಿಸಿದ್ದೇವೆ, ಲೆಕ್ಕಗಳನ್ನು ಸಂಖ್ಯೆಗಳನ್ನು ಗುರುತಿಸಿದ್ದೇವೆ. ಇದಕ್ಕೆ ಸೂಕ್ತವಾದ ಪರಿಹಾರ ಬೇಕು, ಆದಷ್ಟು ಬೇಗ ಬೇಕು. ಮಳೆಗಾಲದಲ್ಲಿ ಒಂದು ಅನಾಹುತಕ್ಕೆ ದೇವರು ಸಮಾಧಾನ ನಮ್ಮ ರೈತರಿಗೆ ಕೊಡಲಿ ಅಂತ. ಸರ್, ಎರಡು ಪಂಚಾಯತಿಯಿಂದ ಎಷ್ಟು ಲಾಸ್ ಆಗಿರ್ಬೋದು ಅಂತ? ಸುಮಾರು ಲಕ್ಷಾಂತರ ರೂಪಾಯಿ ಆಗಿದೆ. ಅಡಿಕೆ ಮರದ್ದು ನಮಗೆ ತುಂಬ ಬೆಲೆ ಕಟ್ಟಲಾಗದ ನೂರಾರು ವರ್ಷದ ಕಷ್ಟಪಟ್ಟು 15-20 ವರ್ಷ ಬೆಳೆಸಿದಂಥ ಫಸಲಿಗೆ ಬಂದು ಆದಾಯ ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೋಡಿ ನಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ಎಲ್ಲ ಅಡಿಕೆ ಗಿಡ ಈಗ ಒಂದೊಂದು ಗಿಡಕ್ಕೆ 7-6 ಕೆಜಿ ಅಡಿಕೆಯನ್ನು ಕೊಡ್ತಾ ಇದ್ದೆ. 6-7-8 ಕೆಜಿ ಅಡಿಕೆಯನ್ನು ಇವತ್ತು 1 ಕೆಜಿ ಅಡಿಕೆ ಬೆಲೆ ಏನಿದೆ ಆ ಬೆಲೆಯನ್ನು ಲೆಕ್ಕ ಹಾಕಿದರೆ ಎಷ್ಟು ಲಕ್ಷಗಳಾಗ್ತದೆ. ಹೀಗಾಗಿ ಲಕ್ಷಾಂತರ ಅದನ್ನು ನಿಖರವಾಗಿ ಅಂದಾಜು ಮಾಡಬೇಕಾಗಿತ್ತು. ಆಗ ಪೂರ್ಣ ಪ್ರಮಾಣದ ನಷ್ಟ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಧಿಕಾರಿಗಳು ನನ್ನ ಜೊತೆ ಬಂದಿದ್ದಾರೆ. ತಾಲೂಕಿನ ಎಲ್ಲ ನಮ್ಮ ಇಲಾಖೆಗಳ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಮಾಡಿಸಿದ್ದೇವೆ. ಅದು ಸರ್ಕಾರದಲ್ಲಿ ಅವರು ಕಡತ ಮಂಡಿಸಲಿದ್ದಾರೆ. ಸರ್ಕಾರ ಆದಷ್ಟು ದಯನೀಯವಾಗಿ ರೈತರ ಸಂಕಷ್ಟಕ್ಕೆ ಸಹಾಯಕ್ಕೆ ಅವರ ನೋವಿಗೆ ಸ್ಪಂದಿಸಬೇಕು ಅಂತ ಸರ್ಕಾರದಿಂದ ಅದನ್ನೇ ಕೇಳಿ ಪರಿಹಾರ ಕೇಳಿದ್ದೀವಿ. ಅವರ ಲೆಕ್ಕಾಚಾರ, ಅವರ ವ್ಯವಸ್ಥೆ, ಅವರ ಪರಿಸ್ಥಿತಿ, ಸರ್ಕಾರದ ಕಾನೂನು ಏನಿದ್ದಾವೆ ಅದರ ಪ್ರಕಾರ ಕೊಡಲಿ ನಮಗೇನಿಲ್ಲ. ಥ್ಯಾಂಕ್ ಯು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.